ನಮಸ್ಕಾರ ವೀಕ್ಷಕರೇ ಎಲ್ಲ ವೀಕ್ಷಕರಿಗೂ ಹೆಲ್ತ್ ಗುರು ಇದು ಧರ್ಮ ಮಾರ್ಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ನಾನು ಅಂಬಿಕಾ ವೀಕ್ಷಕರ ಹೆತ್ತೀಚಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಮಗು ಹುಟ್ಟುತ್ತಾ ಇದೆ ಅದು ಕೃತಕನ ಅಥವಾ ಸಹಜನ ನಾವು ಪಡ್ತಾ ಇರ್ತಕ್ಕಂಥ ಮಗುವಿಗೆ ಏನಂತ ಹೇಳಬಹುದು ನಾವು ಸಾಮಾನ್ಯವಾಗಿ ಈ ರೀತಿಯಾದಂಥ ವಿಚಾರಗಳನ್ನ ನಾವು ಯೋಚನೆ ಮಾಡುವಾಗ ಯಾವುದೇ ರೀತಿಯಾದಂಥ ಉತ್ತರ ಸ್ಪಷ್ಟವಾಗಿ ಸಿಗೋದಿಲ್ಲ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ವಾತ್ಸವಕ್ಕೆ ಹತ್ತಿರವಾದಂಥ ವಿಚಾರಗಳನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ಹೆಲ್ತ್ ಗುರು ಕಾರ್ಯಕ್ರಮದಲ್ಲಿದ್ದಾರೆ ಶ್ರೀ 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 ಪುರುಷೋತ್ತಮ್ ಗುರುಜಿ ಅವರು ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಗುರುಜಿ ಈಗ ನಾವು ನಾವೆಲ್ಲರೂ ಪಡೀತಾ ಇರ್ತಕ್ಕಂಥ ಶ್ರೀ ಗುರುಭ್ಯೋ ನಮಃ ವೀಕ್ಷಕರಿಗೆ ಆಶ್ಚರ್ಯಕರವಾದ ವಿಚಾರ ಆಗತ್ತೆ ಹೌದು ಕೃತಕ ಹೇಗದು ಸಾಧ್ಯ ಇಲ್ವಲ್ಲ ಅಲ್ಲ ಸಹಜವಾದ ಮಗು ಪಡೀತಿದ್ವಿ ಈಗ ಪಡಿತಿದ್ದೀವಿ ಕೃತಕವಾದ ಮಗು ಇನ್ನೊಮ್ಮೆ ಹೇಳ್ತೀನಿ ಸಹಜವಾದ ಮಗುವನ್ನ ಹಿಂದೆ ಪಡಿತಿದ್ವಿ ಹೀಗ ಪಡಿತಿದ್ದೀವಿ ಕೃತಕವಾದ ಮಗುವನ್ನ ಈಗ ಅನ್ಸುತ್ತೆ ಎಲ್ಲರಿಗೂ ಕೃತಕವಾದ ಮಗು ಅಂದ್ರೆ ಏನದು ಹೇಗೆ ಅರ್ಥ ಮಾಡ್ಕೊಂಡ್ರೆ ಅದ್ರ ಅರ್ಥ ಗೊತ್ತಾಗತ್ತೆ ಅರ್ಥ ಗೊತ್ತಾಗ್ದಿದ್ದಾಗ ಏನಿದು ಆಶ್ಚರ್ಯ ಅಂತ ಅನ್ಸತ್ತೆ ಸಾಮಾನ್ಯವಾಗಿ ಈ ಹೆಲ್ತ್ ಗುರು ಕಾರ್ಯಕ್ರಮದಲ್ಲಿ ಪ್ರತಿ ಬರ್ತಕ್ಕಂಥ ಒಂದೊಂದು ದಿನದ ಒಂದು ಸನ್ನಿವೇಶಕ್ಕೆ ಹೊಸತನವಾಗಿರತಕ್ಕಂಥ ಹೊಸದಾದ ವಿಚಾರಗಳು ಅಂತ ಅನ್ನಿಸ್ತಾ ಇದೆ ಅಲ್ಲ ಹಳೇದೆ ನಿಮಗದು ಹೊಸದು ಯಾಕೆ ಗೊತ್ತಿಲ್ಲ ಕೇಳಿಲ್ಲ ಆದರೆ ಇದಕ್ಕೇನು ಹೇಳ್ಬೋದು ಹಳೆ ಚಿಗುರು ಹೊಸ ಹೊಸ ಹೇಳಮ್ಮ ಸರಿ ನಾನು ಹೇಳ್ತಾರದು ಹಳೆ ಬೇರು ಹೊಸ ಚಿಗುರು ಬೇರು ಹಳೆದೆ ಚಿಗುರು ಹೊಸದು ಸೊ ನಮ್ಗೆ ಅದು ಮೇಲ್ಕಾಡ್ತಾ ಇರೋ ಚಿಗುರು ಎಷ್ಟು ಚೆನ್ನಾಗಿದೆ ಅದ್ರ ಮೂಲ ಬೇರು ಹಾಗೆ ನಮ್ಮ ಪ್ರಕೃತಿಯಲ್ಲಿ ನಾವು ಹುಟ್ಟಿದ್ದು ಹುಟ್ಟಿರೋದು ಹುಟ್ಟತಿರೋದು ಹುಟ್ಟಾಗಿರೋದು ಇದನ್ನ ನಾವು ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡಾಗ ನಾವು ಎಷ್ಟು ಮಟ್ಟಕ್ಕೆ ಈ ವಿಚಾರಗಳಿಗೆ ಹತ್ರ ಆಗಿದ್ದೀವಿ ಅನ್ನೋದು ಅರ್ಥ ಆಗ್ಬೇಕಾಗತ್ತೆ ಆ ಅರ್ಥವನ್ನು ತಿಳ್ಕೋಬೇಕು ಪ್ರತಿ ಮಕ್ಕಳನ್ನು ಪಡೆದಂತಹ ತಂದೆ ತಾಯಿಗಳು ಪಡ್ಕೊಂಡು ಬಿಟ್ಟಿದ್ದೀರಾ ಎಷ್ಟೋ ಜನ ಪಡ್ಕೊಳ್ಳೋ ಹಂತದಲ್ಲಿ ಇದ್ದೀರಾ ಎಷ್ಟೋ ಜನ ಪಡ್ಕೊಳ್ಳೋ ಪ್ರಯತ್ನದಲ್ಲಿ ಇದ್ದೀರಾ ಎಷ್ಟೋ ಜನ ಅದರಲ್ಲಿ ಅನುಸಾರವಾಗಿ ವಿಚಾರಗಳನ್ನ ತಿಳ್ಕೊಂಡಾಗ ಇದು ಎಷ್ಟು ಸರಿ ಅಂತಕ್ಕಂಥದ್ದು ಅರ್ಥ ಆಗುತ್ತೆ ಈ ಸೃಷ್ಟಿ ಸಹಜ ಪ್ರಕೃತಿ ಕೃತಕ ಇದಕ್ಕೆಲ್ಲ ಶ್ರೀಮನ್ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋಣ ಈ ಕೃತಕ ಅಂತಕ್ಕಂಥ ಒಂದು ವಿಷಯಕ್ಕೆ ಒಂದು ವಿಚಾರಕ್ಕೆ ಬರೋಣ ಏನು ಏನದು ಕೃತಕ ಮೆಡಿಷನ್ ತಗೋತಾ ಇದ್ದೀವಾ ಅದೊಂದಕ್ಕೆ ತನಕ ಬೇಗ ಹೋಗೋದು ನಾವು ಏನು ಮೆಡಿಷನ್ನಿಂದ ಮಗುವನ್ನು ಪಡ್ಕೋತಿದ್ದೀವಿ ಒಪ್ಕೋಬೋದಾ ನಂಬರ್ ಒನ್ ಅದರಿಂದಕ್ಕೊಂದು ಸ್ವಲ್ಪ ಹೋಗೋಣ ಅದರಿಂದಕ್ಕೆ ಸ್ವಲ್ಪ ಹೋಗೋಣ ಇನ್ಯಾವುದದು ಇದು ಮೂಲತಃ ನಾವು ತಿಳಿಬೇಕಾದಂಥ ವಿಷಯ ನಮ್ಮ ಭವಿಷ್ಯ ಪ್ರತಿಯೊಬ್ಬರು ಕೂಡ ನಮ್ಮ ಮಕ್ಕಳ ಭವಿಷ್ಯ ಒಂದು ಉನ್ನತ ಮಟ್ಟಕ್ಕಿರಬೇಕು ಅಂತ ಎಲ್ಲರೂ ಇಷ್ಟಪಡ್ತೀವಿ ಇಷ್ಟಪಡ್ತೀವಿ ಅದೇ ರೀತಿ ಮಗು ಮಾಡ್ಕೋಬೇಕು ಅಂತಕ್ಕಂಥ ಆತರದಲ್ಲಿರ್ತೀವಿ ಹೌದಾ ನನಗೆ ಮಗು ಬೇಕು ತಾನೇ ಮಗು ಬೇಕು ಮಗು ಯಾಕೆ ಆಗ್ಲಿಲ್ಲ ಆ ಥರ ಮಗು ಬೇಕು ಆ ತರ ಆ ತುರದಲ್ಲಿ ಮಗುವನ್ನ ಮಾಡ್ಕೋತಾ ಇದು ಒಂದು ಭಾಗ ಅದಕ್ಕಿನ್ನ ಸ್ವಲ್ಪ ಹಿಂದಕ್ಕೆ ಹೋಗೋಣ ಅಯ್ಯೋ ಇನ್ನು ಎಷ್ಟು ಹಿಂದಕ್ಕೆ ಹೋಗೋದು ಯಾಕೆ ನಾನು ಹೇಳಿರೋದು ಹಳೆಯ ಬೇರು ಅಂತ ಹೌದು ಅದಕ್ಕೆ ಹಿಂದಕ್ಕೆ ಹೋಗ್ಬೇಕು ಹಿಂದಕ್ಕೆ ಹೋದ್ರೇನೆ ಮನುಷ್ಯನ ಜೀವನ ಅರ್ಥ ಆಗೋದು ಏನ್ ಹೇಳ್ತೀಮ್ ರಾತ್ರಿ ಊಟ ಮಾಡಿರೋದನ್ನ ಬೆಳಿಗ್ಗೆ ಬೆಡ್ ಅಲ್ಲಿ ಎದ್ದ ತಕ್ಷಣ ಗೊತ್ತಾಗತ್ತೆ ಬೇಜಾರ ಆಗ್ತಾ ಇದೆ ಒತ್ತಡ ಆಗ್ತಾ ಇದೆ ಮೈ ನೈಯ್ತಾ ಇದೆ ತಲೆ ನೋವುತಾ ಇದೆ ಅಂದ್ರೆ ರಾತ್ರಿ ಊಟ ಲೇಟ್ ಆಗಿದೆ ಅದಕ್ಕೆ ನಿದ್ದೆ ಸರಿ ಬಂದಿಲ್ಲ ಅದಕ್ಕೆ ನನಗೆ ಇದು ಆಗ್ತಾ ಇದೆ ಅಂತ ಯಾರಿಗೂ ಅರ್ಥ ಆಗಲ್ಲ ಖಂಡಿತ ಅರ್ಥ ಆಗಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಒತ್ತಡ ಜಾಸ್ತಿ ಆದ ತಕ್ಷಣ ಯಾಕೋ ಸ್ವಲ್ಪ ನನ್ಗೆ ಆಗ್ತಾ ಇಲ್ಲ ತುಂಬಾ ಹಿಂಸೆ ಆಗ್ತಾ ಇದೆ ಅಂತ ಮತ್ತೆ ಮಲ್ಕೊಂಡ್ರೆ ಬೇಜಾರು ಮಾಡಿ ಮಲಕೊಂಡ್ರೆ ಕೋಪ ಮಾಡಿ ಮಲ್ಕೊಂಡ್ರೆ ಜಗಳ ಮಾಡಿ ಮಲ್ಕೊಂಡ್ರೆ ಕೆಡ್ಸ್ಕೋತಾರೆ ಯಾಕೋ ಈ ತರ ಆಗ್ತಾ ಇದ್ರಲ್ಲ ಬೆಳಗ್ಗೆ ಯಜಮಾನರು ಒಂದು ಯಾಕೋ ಈ ತರ ಆಗ್ತಾ ಇದ್ರಲ್ಲ ಹೆಂಡತಿ ಎರಡು ಯಾಕೆ ನನ್ನ ಮಗ ಈ ತರ ಆಗ್ತಾ ಹೋಗ್ಬಿಟ್ಟು ಕೇಳಕ್ಕೆ ಹೋಗ್ತಾರೆ ನೋಡಿ ಯಾಕೋ ಬೆಳಿಗ್ಗೆ ತುಂಬನೇ ಒಂಥರ ಬೇಜಾರು ಸಿಟ್ಟು ಹಿಂಗೆಲ್ಲ ಮಾಡ್ತಾರೆ ನೋಡಿ ಅಂದ್ರೆ ಇಲ್ಲ ಈಗ ಅವ್ರಿಗೆ ಈ ಗ್ರಹ ಕೆಟ್ಟಿದೆ ಏನು ಗ್ರಹ ಕೆಟ್ಟಿದೆ ಗ್ರಹ ಕೆಟ್ಟಿದೆ ಅದಕ್ಕೆ ಹಂಗೆ ಆಡ್ತಾ ಇದಾರೆ ಇನ್ನೊಂದು ಎರಡು ವರ್ಷ ಹಂಗ ಆಡುತ್ತಾರೆ ಗ್ರಹ ಕೆಟ್ಟಿಲ್ಲ ಊಟ ತಿಂದಿರೋ ಕ್ರಮ ಕೆಟ್ಟಿದೆ ಅಲ್ಲಿ ಇದನ್ನ ಕೇಳಿದ್ರಿಗೂ ಗೊತ್ತಿಲ್ಲ ಹೇಳಿದವ್ರಿಗೂ ಗೊತ್ತಾಗಿಲ್ಲ ನೋಡಿ ನಮ್ಮ ದೇಶದ ಇತಿಹಾಸ ಇದು ಮಂಡಿ ನೋವು ಬಂದ್ರೆ ಬಂದ್ರೆ ಮಂಡಿ ನೋವು ಗುರುಜಿ ಒಂದ್ ಕರೆ ಸಿದ್ಧವಾಗಿದೆ ನೋಡೋಣ ಹಲೋ ನಮಸ್ಕಾರ ಹಲೋ ನಮಸ್ಕಾರ ಮೇಡಮ್ ನಮಸ್ತೆ ತಮ್ಮ ಹೆಸರು ಸರಳ ಅಂತ ದಾವಣಗೆರೆಯಿಂದ ಕೇಳಬೇಕಾಗಿತ್ತು ಸರಳ ಅವ್ರೆ ನಮ್ ಮಗಳ ಬಗ್ಗೆ ಓಕೆ ಅವ್ರದ್ದು ನಕ್ಷತ್ರ ಹೇಳಿಮಾ

ಜೀವನ ಇಲ್ಲ ನೀವ್ ಹಂಗ ಮಾಡಿಲ್ಲ ಜೀವನ ಹೆಂಗಾರು ಹಾಳಾಗೋಗ್ಲಿ ಅಂದ್ರೆ ಅದು ಗೊತ್ತಿಲ್ಲ ನಮ್ಗೆ ಜೀವನ ಹಾಳಾಗ್ತಾ ಇದೆ ಹೆಸರು ಜನಕ್ಕೆ ಗೊತ್ತಿಲ್ಲ ಚೆನ್ನಾಗಿರ್ಬೇಕು ಹೆಸರು ಅಂತ ಇರ್ತೀವಿ ಹೆಸರು ಚೆನ್ನಾಗಿರ್ಬೇಕು ಅಂತ ನಾವೇ ಅನ್ಕೊಂಡಿದೀವಿ ಜೀವನ ಚೆನ್ನಾಗಿರ್ಬೇಕು ಅಂತ ಯಾರು ಅನ್ಕೊಳಲ್ಲ ಅಂತ ಅನ್ಕೊಂಡಿರ್ತಾರೆ ಆದ್ರೆ ಹೆಸರು ಇದ್ರ ಮೇಲೆ ಪರಿಣಾಮ ಬೀರುತ್ತಾ ಅಂತ ಗೊತ್ತಿಲ್ಲ ಹೌದು ಗುರುಜಿ ಅದಕ್ಕೆ ಆರೋಗ್ಯ ಹೇಗಿದೆ ಅಂತ ಕೇಳ್ಬೇಕು ಅಮ್ಮ ಇರುತ್ತಾ ಸ್ವಲ್ಪ ಕೇಳಿಸ್ಕೋ ಹೇಗಿದೆ ಅಲ್ಲ ನಾವೇನ್ ಮಾಡಿದೀವಿ ಅಂತ ಹೇಳ್ಕೊ ಫಸ್ಟ್ ನಾನು ಹೇಳ್ಬಿಡ್ತೀನಿ ಅದನ್ ಸರ್ ಸರ್ಮಳಕೆ ಐದು ವರ್ಷನ ಆರು ವರ್ಷನ ಬೇಕು ಫಸ್ಟ್ ಎಲ್ ತಪ್ಪು ಮಾಡಿದೀವಿ ಅಂತ ತಿಳ್ಕೊಳ್ಳಿ ತಪ್ಪು ತಿಳ್ಕೊಂಡಾಗ ನಿಮಗೆ ಮುಂದೆ ಕೂತ್ರ ಸಿಕ್ಕತ್ತೆ ನೀವು ಬರೀ ಏನು ಮಾಡ್ತಾ ಇದ್ದೀರಾ ಅಂದ್ರೆ ಮುಂದೆ ಏನು ಈಗೇನು ಮುಂದೆ ಏನು ಹೀಗೇನು ಅದೆಲ್ಲ ಮುಖ್ಯ ಈಗ ಏನಕ್ಕೆ ಹಿಂಗಾಗಿದೆ ಆಗಿದೆ ಈ ಕಾರಣ ತಿಳ್ಕೋಬೇಕು ಅರ್ಥ ಆಗತ್ತಮ್ಮ ಮಗು ಹುಟ್ಟಿದ ವಾರ ಯಾವುದು ಮಂಗಳವಾರ ನಿನ್ನ ಮದುವೆ ಯಾವುದು ಎಷ್ಟು ವರ್ಷಕ್ಕೆ ಮಗು ಆಗಿದ್ದು ನಿಂಗೆ ಮದ್ವೆ ಆಗಿ ಒಂದು ವರ್ಷಕ್ಕೆ ಆಗಿದೆ ಒಂದು ವರ್ಷಕ್ಕೆ ಮಗು ಹುಟ್ಟಿದ್ದು ಅಲ್ಲ ಒಂದ್ ವರ್ಷದ ಮೇಲೆ ನಾಲ್ಕು ಒಂದು ವರ್ಷದ ಮೇಲೆ ನಾಲ್ಕು ತಿಂಗಳಿಗೆ ಆಗಿದೆ ಮದ್ವೆ ಓಕೆ ಒಂದು ಸಣ್ಣ ಉದಾಹರಣೆ ಕೇಳ್ತೀನಿ ಅಷ್ಟೇ ನಿನಗೆ ಈ ಮಗುವನ್ನ ನೀನು ಪಡ್ಕೊಳ್ಳುವಾಗ ಎಷ್ಟು ಸಲ ಸ್ಕ್ಯಾನ್ ಆಯ್ತು ನಿಂಗೆ ಒಂದೇ ಸರಿ ಗುರುಜಿ ಎಷ್ಟನೇ ತಿಂಗಳಿಗೆ ಆರನೇ ತಿಂಗಳಿಗೆ ಆರನೇ ತಿಂಗಳಿಗೆ ಸೊ ಆ ಮಗುಗೋಸ್ಕರ ನೀನು ಪಡ್ಕೊಂಡಂತಹ ಮೆಡಿಶನ್ ಅಂದ್ರೆ ಮಾತ್ರೆಗಳು ಯಾವ್ದಕ್ ತಗೊಂಡಿದ್ದೆಮ್ಮ ಅಡೋ ಮಗುವೆ ಎಲ್ಟಿ ಕೊಟ್ಟಿದ್ರು ಗುರುಜಿ ಎಷ್ಟು ತಿಂಗಳಕ್ಕೆ ಶುರು ಮಾಡಿದೆ ಎಷ್ಟು ತಿಂಗಳು ಮುಗಿಸ್ತೈ ಆ ಸ್ಟಾರ್ಟಿಂಗ್ ಒಂದನೇ ತಿಂಗಳಿಂದ ಶುರು ಆಗಿದ್ದು ಒಂಬತ್ತನೇ ತಿಂಗಳಿಗೆ ಕಂಪ್ಲೀಟ್ ಆಯ್ತು ಏನು ಮಗು ಡೆವಲಪ್ ಆಗಲಿ ಚೆನ್ನಾಗಿರ್ಲಿ ಇರ್ಲಿ ಅಂತಾನಾ ಅಥವಾ ನಿಮಗೆ ಕ್ಯಾಲ್ಸಿಯಂ ಬೇಕು ಅಂತಾನಾ ಏನದು ಉದ್ದೇಶ ಇಲ್ಲ ನನಗೆ ಕ್ಯಾಲ್ಸಿಯಂ ಬೇಕು ಅಂತ ಬಂದಿದ್ದೀರು ಓಕೆ ಈಗ ಅದಕ್ಕೆ ಮುಂಚೆ ಅದಕ್ಕೆ ಸ್ವಲ್ಪ ಹಿಂದಕ್ಕೆ ಹೋಗೋಣ ಈ ಫಸ್ಟ್ ವನ್ ಟ್ಯಾಬ್ಲೆಟ್ ಅಂದ್ರೆ ಸ್ವಲ್ಪ ಏನಾದರೂ ಪೀರಿಯಡ್ಸ್ ನಾ ಮುಂದೆ ಮುಂದೆ ಹಿಂದೆ ಮುಂದೆ ಹಾಕ್ಲಿಕ್ಕೆ ಕೆಲವು ಸಲ ನಾವು ಟ್ಯಾಬ್ಲೆಟ್ಲ ತಗೋಬೇಕು ಅನ್ಸತ್ತೆ ಅದನ್ನ ಎಷ್ಟು ಸಲ ಅಟ್ಲೀಸ್ಟ್ ನೀನು ತಗೊಂಡಿರ್ಬೋದಮ್ಮ ಪೋಸ್ಟ್ ಏನು ಗೊತ್ತು ಫಸ್ಟ್ ಒನ್ ಪೀರಿಯಡ್ಸ್ ನ ಪೋಸ್ಟ್ ಒನ್ ಮಾಡತಕ್ಕಂತ ಟ್ಯಾಬ್ಲೆಟ್ ಗಳು ತಗೋತಾರೆ ಕೆಲವೆ ಹೆಂಗಸರು ಆ ಹಬ್ಬ ಬಂತು ಎಲ್ಲೋ ಪ್ರೋಗ್ರಾಮ್ ಹೋಗ್ಬೇಕು ಪೂಜೆ ಇದೆ ಆ ಪೂಜೆ ಇದೆ ಅಂತ ಒಂದೇನ ಎರಡು ದಿನ ಮುಂದೆ ಮಾಡೋದಕ್ಕೆ ಹಿಂದೆ ಮುಂದೆ ಮಾಡ್ಲಿಕ್ಕೆ ಟ್ಯಾಬ್ಲೆಟ್ ತಗೋತಾರೆ ಅಮ್ಮ ಗೊತ್ತಾಯ್ತಾ ಒಂದ್ಸಲ ತಗೊಂಡಿಲ್ಲ ಇಲ್ಲ ಇಲ್ಲ ಒಂದಸಲನ ಅದ್ಭುತವಾದ ವಿಚಾರ ಯಾಕೆಂದ್ರೆ ಇದು ಇವತ್ತು ನನ್ನ ಹೇಳ್ತಾ ಇರ್ತಕ್ಕಂತ ವಿಚಾರಕ್ಕೆ ಇದು ಮೂಲ ಬೇಕಾಗತ್ತೆ ಯಾಕೆಂದ್ರೆ ಅದ್ರ ಅರ್ಥ ಗೊತ್ತಾದಾಗ ನೆಕ್ಸ್ಟ್ ಮಕ್ಕಳು ಮಾಡ್ಕೊಳ್ಳೋದಾದ್ರೂ ಅರ್ಥ ಆಗ್ಲಿ ಅಂತ ಆಯ್ತು ಹಾಗಾಗಿ ಮಂತ್ಲಿ ಕರೆಕ್ಟ್ ಆಗಿ ನೀನ್ ಮದುವೆ ಆಗಕ್ ಮುಂಚೆ ಆಗ್ಲಿ ಮದುವೆ ಆದ ಮೇಲೆ ಆಗ್ಲಿ ಪೀರಿಯಡ್ಸ್ ಅಂದ್ರೆ ಮಂತ್ಲಿ ಆಗ್ತಕ್ಕಂಥ ಡೇಟ್ ಬೈ ಡೇಟ್ ಕರೆಕ್ಟ್ ಆಗಿ ಆಗ್ತಾ ಇತ್ತಮ್ಮ ಹಾ ಕರೆಕ್ಟ್ ಆಗಿ ಆಯ್ತು ಆಗ್ತಾ ಗುರುಜಿ ಲಾಸ್ಟ್ ನನ್ನ ಮಗ ಹುಟ್ಟಿದ್ಮೇಲೆ ಹೆಚ್ಚು ಕಡಿಮೆ ಆಗ್ತಾ ಇತ್ತು ಗುರುಜಿ ಈಗ ಮತ್ ಕಂಪ್ಲೀಟ್ ಹೇಳಿ ಈಗ ಆ ಮಗು ವಯಸ್ಸು ಎಷ್ಟು ನಿನ್ನ ಮಗಳಿಗೆ ನನ್ನ ಮಗಳು ಈಗ ಹತ್ತು ವರ್ಷ ಗುರುಜಿ ಅವಳಿಗೆ ಈವರೆಗೂ ಟ್ಯಾಬ್ಲೆಟ್ ಅಂತ ಯಾವ್ದು ಕೊಡ್ಸಿದೀರಾ ಟ್ಯಾಬ್ಲೆಟ್ ಅಂತಂದ್ರೆ ಒಂದ್ ಎರಡ್ ಟೈಮ್ ಕೊಟ್ಟಿದೀವಿ ಗುರುಜಿ ಅದು ಏನದು ಅವಳಿಗೆ ಇವು ಜ್ವರ ಬಂದಿದ್ವು ಟೈಫಾಯ್ಡ್ ಜ್ವರ ಬಂದಿದ್ವು ಅಂತ ಹೇಳಿ ಹದಿನೈದು ದಿನ ಕಂಪಲ್ಸರಿ ತಗೊಂಡ್ರು ಅದ ಬಿಟ್ರೆ ಮೊನ್ನೆ ಸ್ವಲ್ಪ ಮೂಗಿಂದ ಸಮಸ್ಯೆ ಇತ್ತಂತಂದ್ ಅವಾಗ ಹದಿನೈದು ದಿನ ಕೊಟ್ಟಿದ್ರು ಈಗ ಸರಿ ಹೋಯ್ತಾ ಆದ್ರೂ ಕೂಡ ಹುಸಿರಾಟ ಕರೆಕ್ಟ್ ಆಗಿ ಆಡಕ್ ಆಗಲ್ಲ ಅವಳ ಕೈಲಿ ಎಷ್ಟು ದಮ್ ಕಟ್ಟು ಉಸಿರಾಡ್ತಾಳೆ ಅಂತಂದ್ರೆ ಕ್ಲಾರಿಟಿ ಆಗಿ ಉಸಿರಾಟ ಬರಲ್ಲ ಈಗ ಅವಳು ಇರೋದೇ ಹಂಗೆ ಅಂತ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಆ ಮಗು ಇರೋದೇ ಹಾಗೆ ಅಂತ ನಾವು ತಿಳ್ಕೊಂಡಿರ್ತೀವಿ ಆದ್ರೆ ಆ ಮಗುವಿನಲ್ಲಿ ಹುಸಿರಾಟದ ಪ್ರಕ್ರಿಯೆ ಎಷ್ಟು ಪರ್ಸೆಂಟೇಜ್ ಇರಬೇಕು ಅಷ್ಟು ಪರ್ಸೆಂಟೇಜ್ ಮಗು ಉಸಿರಾಡ್ತಾ ಇದೆಯಾ ಡಾಕ್ಟರ್ ಕೂಡ ಹೇಳಕ್ಕಾಗಲ್ಲ ಯಾರು ಡಾಕ್ಟರ್ ಕೂಡ ಹೇಳಕ್ಕಾಗಲ್ಲ ಯಾವಾಗ ಹೇಳ್ತಾರೆ ಅಂದ್ರೆ ಸ್ಕ್ಯಾನ್ ಮಾಡಿ ಅದಕ್ಕೆ ಏನೇನೋ ಮಾಡಿ ರಿಸರ್ಚ್ ಮಾಡಿ ಉಸಿರಾಡಿದ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳಬಹುದೇನೋ ಆದರೆ ಅದ್ರ ಮೂಲ ಓಕೆ ಟ್ರೀಟ್ಮೆಂಟ್ ಹೇಳ್ಬಹುದು ಮೂಲ ಹೇಳಿಕ್ ಬರಲ್ಲ ಈ ಮೂಲ ಹೇಳಬೇಕು ಅಂದ್ರೆ ಈಗ ನಾನು ಕೇಳಿದೆ ಯಮನ್ನ ಇಷ್ಟೆಲ್ಲ ಡೀಟೇಲ್ಸ್ ತಗೋಬೇಕು ಇಷ್ಟೆಲ್ಲ ಡೀಟೇಲ್ಸ್ ತಗೊಂಡು ಯಾರಾದರೂ ಹೇಳೋಕ್ಕಾಗತ್ತಾ ಹೇಳ್ತಾರಾ ಹೇಳುವಂಥ ಮಾತಾ ಹಾಗಲ್ಲ ಈಗ ವಿಚಾರಕ್ಕೆ ನಿಮ್ಮ ಮಗು ಊಟ ಮಾಡ್ತಕ್ಕಂಥದ್ದು ಚಪಾತಿ ಎಷ್ಟು ತಿಂತಾಳಮ್ಮ ಚಪಾತಿ ಎರಡು ಚಪಾತಿ ಚಪಾತಿ ಮಾತ್ರ ಎಷ್ಟು ಚಪಾತಿ ಓಕೆ ಎಷ್ಟು ನಿಮಿಷಕ್ಕೆ ಎರಡು ಚಪಾತಿ ಒಂದು ಅರ್ಧ ಬೇಕು ಅವರಿಗೆ ಟಿವಿ ನೋಡ್ಕೊಂಡು ಟಿವಿ ತಿಂತಾಳೆ ಸಲ ಕುಡಿತಾಳೆ ನೀರು ಕಡಿಮೆ ಹೋಗ್ಲಿ ಒಂದ್ ಸಲ ಕುಡಿತಾಳ ಅಥವಾ ನೀರು ಕುಡಿಯೋದೇ ಇಲ್ವಾ ಇಲ್ಲ ನಾವಾಗಿಂದ ಜಿಲ್ಬಿ ಮಾಡಿ ಕುಡಿಯಂದ್ರೆ ಮಾತ್ರ ಕುಡಿತಾಳೆ ಈಗ ಇಷ್ಟೊತ್ತರ್ಗೂ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಇದೆ ಕರೆಕ್ಟ್ ಆಗಿ ನೀರಿನ ಅಂಶ ದೇಹಕ್ಕೆ ಯಾವಾಗ ಸಿಗಲಿಲ್ವೋ ಅದಲ್ಲೂ ಸ್ಪೆಷಲಿ ಈ ಅನುರಾಧ ನಕ್ಷತ್ರಕ್ಕೆ ಇದು ದೊಡ್ಡ ಫೈರ್ ಇದು ದೆಟ್ ಫಾಯ್ಸನ್ ಯಾಕೆ ಅಂದ್ರೆ ಒತ್ತಡದ ಮನಸ್ಥಿತಿ ಅಂದ್ರೆ ಅನುರಾಧ ನಕ್ಷತ್ರ ಯಾವಾಗ್ಲೂ ಒತ್ತಡ ಸುಮ್ಮನೆ ಅನಾವಶ್ಯಕವಾಗಿದ್ದಂಬ ಎಲ್ಲ ತಲೆ ಮೇಲೆ ಹಾಕೊಂಡು ಹಂಗೆ ಹಿಂಗೆ ಹತ್ಸರಿನ ಈ ಸರಿನ ಸರಿ ಹೇಳೋದನ್ನ ಯಾವ ಕಾರಣಕ್ಕೂ ಹೊಪ್ಪುಗಳದೇ ಇರತಕ್ಕಂತ ಹಠಮಾರಿ ನಕ್ಷತ್ರ ಅಂದ್ರೆ ಇದೆ ಪ್ರತಿಷ್ಠೆ ನಕ್ಷತ್ರ ಅಂದ್ರೆ ಇದೆ ಅತಿ ಕೋಪಿಷ್ಟ ನಕ್ಷತ್ರ ಅಂದ್ರೆ ಇದೆ ಅತಿ ಸುಳ್ಳು ಹೇಳೋ ನಕ್ಷತ್ರ ಅಂದ್ರೆ ಇದೆ ಚಮಕಾಯಿಸೋ ನಕ್ಷತ್ರ ಅಂದ್ರೆ ಇದೆ ಫೋರ್ ಟ್ವೆಂಟಿ ನಕ್ಷತ್ರ ಅಂದ್ರೆ ಇದೆ ಒಂದೂವರೆ ಗಂಟೆ ಹೇಳ್ತೀನಿ ಈ ನಕ್ಷತ್ರದ ಹಣೆ ಬರ ಏನು ಅಂತ ಆದರೆ ಹೇಳ್ತಾರೆ ಮಹಾನ್ ಪುಣ್ಯಾತ ಗಂಡ ಗಣಪಂಡಿತರು ಸೂಪರ್ ನಕ್ಷತ್ರ ಅಂತ ಇವರಿಗೆಲ್ಲ ಯಾವ ಹಾರ ಹಾಕ್ಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ ಇಷ್ಟೊಂದು ಚೆನ್ನಾಗಿ ಅದ್ಭುತವಾದ ವಿಚಾರಗಳನ್ನ ಜನಗಳಿಗೆ ಕೊಡ್ತಾರೆ ನಕ್ಷತ್ರಗಳಲ್ಲಿ ವಿಭಿನ್ನವಾಗಿರುವಂತ ಮಹತ್ಕರವಾದಂತ ನಕ್ಷತ್ರ ಅನುರಾಧ ಎಲ್ಲವೂ ಸುಳ್ಳೆ ಹೇಳುತ್ತಿರೋದೆಲ್ಲ ಬರೀ ಶಾಸ್ತ್ರ ವಿಚಾರನೆ ಗೊತ್ತಿಲ್ಲ ಸತ್ಯನೇ ಗೊತ್ತಿಲ್ಲ ಬರೇ ಅವ್ರು ತಿಳ್ಕೊಂಡಿರೋ ಅನುಭವ ತಗೊಂಡು ಜನಗಳು ತಗೊಂಡು ವಿಷ ಕೊಡ್ತಾ ಇರೋದು ಇದೀಗಿರುತ್ತೆ ಇದೀಗಿರುತ್ತೆ ಇದಾಗತ್ತೆ ಅದಾಗತ್ತೆ ಏನು ಮಣ್ಣು ಆಗಲ್ಲ ಅಲ್ಲಿ ವಾಸ್ತವ್ಯಕ್ಕೆ ಹತ್ತಿರವಾದಂತ ವಿಚಾರವನ್ನ ಹೇಳೋರು ಹುಟ್ಟಿದಾರೋ ಇಲ್ವೋ ಗೊತ್ತಿಲ್ಲ ಹುಟ್ಟಿದಾರೋ ಇಲ್ವೋ ಗೊತ್ತಿಲ್ಲ ಹೇಳ್ತಾರೋ ಕತೆ ಕಥೆ ಬೇಡ ನನ್ಗೆ ಅವ್ರೇನೋ ಹೇಳ್ಕೊಳ್ಳಿ ವಾಸ್ತವಕ್ಕೆ ಹತ್ತಿರವಾದ ಸತ್ಯವನ್ನ ಹೇಳೋರು ಪ್ರಪಂಚದಲ್ಲಿ ಇದಾರಾ ಕ್ವಶನ್ ಮಾರ್ಕ್ ಹೇಳ್ತಿರೋ ಸತ್ಯನಾ ಕ್ವಶನ್ ಮಾರ್ಕ್ ಆದ್ರಿಂದ ಜನಕ್ಕೆ ಒಳ್ಳೇದಾಗ್ತಾ ಇದೆಯಾ ಆ ಕ್ವಶನ್ ಮಾರ್ಕ್ ಎಂತ ಕರ್ಮದಲ್ಲಿ ಸಿಕ್ಕಾಕೊಂಡಿದೀವಿ ನಾವು ಬರೇ ಹೇಳೋದು ಕೇಳೋದು ಓದೋದು ಇದೇ ಆಗೋಗಿದೆ ನಮ್ಮ ಜೀವನ ಎಲ್ಲ ಹೊತ್ತು ಸತ್ಯ ಏನು ಅಂತ ಗೊತ್ತಾಗ್ತಾ ಇಲ್ಲ ಆ ಮಗು ಸರಿಯಾಗಿ ಹಗದು ತಿನ್ನಲ್ಲ ನಂಬರ್ ಒನ್ ನೀರನ್ನ ಸರಿಯಾದ ರೀತಿಯಲ್ಲಿ ಕುಡಿಯಕ್ಕೆ ಆಗಲ್ಲ ಇದರಿಂದ ಮಗುವಿಗೆ ಒತ್ತಡ ಸ್ಥಿತಿ ಜಾಸ್ತಿ ಆಗತ್ತೆ ಮಾನಸಿಕ ಒತ್ತಡ ಜಾಸ್ತಿ ಆಗತ್ತೆ ಸೊ ಕಂಪ್ಲೀಟ್ ಹೆಲ್ತ್ ನಿಂತ್ಕೊಳತ್ತೆ ಹುಚ್ಚು ಮನಸ್ಸಿನ ಗ್ರಂಥಿ ಯೋಗ ಅಂದ್ರೆ ಅನುರಾಧ ನಕ್ಷತ್ರ ಹುಚ್ಚುಚ್ಚಂಗಾಡೋದು ಖುಷಿ ಇದ್ರೆ ಖುಷಿ ತಿರ್ಕೊಂಡ್ಬಿಟ್ರೆ ತಿರುಕೊಂಡಂಗೆ ಈ ಕಡೆ ತಿರುಗದೇ ಇಲ್ಲ ಇದಕ್ಕೆ ಹುಚ್ಚು ಅಂತ ಹೇಳ್ಬೋದಲ್ಲ ಇದಕ್ಕೇನು ಹುಚ್ಚ ಇದನ್ ತಲೆಕೆಟ್ಟಿದ್ಯಾ ಅಥವಾ ಏನಾದ್ರು ಹಿಡ್ಕೊಂಡಿದ್ಯಾ ನೀನ್ ಬೇಕಾದ್ರೆ ಬಿರ್ತ್ಕೊಡ್ಬಹುದು ಅಮ್ಮ ಅರ್ಥ ಆಗ್ತಾ ಇದೆಯಾ ಈಗ ಇಷ್ಟು ವಿಚಾರವನ್ನ ಒಂದು ಮಗು ಬಗ್ಗೆ ಕಂಡು ಹಿಡಿಯುವಷ್ಟು ತಾಳ್ಮೆ ತಂದೆ ಆ ಅಪ್ರಣಯ ಇಲ್ಲ ಇದು ಗೆ ಫಿಕ್ಸ್ ಮಗು ಇದು ಮೆಡಿಶನ್ ಏನ ಇದಕ್ಕೆ ಲೈಫ್ ಲಾಂಗ್ ಒಂದೊಂದು 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 ಪ್ಯಾಚ್ ಇದಿಷ್ಟಕ್ಕೂ ಕಾರಣ ಉಸಿರಾಟದ ಪ್ರಕ್ರಿಯೆ ಯಾಕೆ ಕರೆಕ್ಟ್ ಆಗಿಲ್ಲ ಅಂದ್ರೆ ಮೋಷನ್ ಕ್ಲೀನ್ ಇಲ್ಲ ಯಾಕೆ ಅಂದ್ರೆ ಸರಿಯಾಗಿ ಹಗದು ತಿನ್ನಬೇಕು ನೀರ್ ಕುಡಿಬೇಕು ಆಗ ಅದು ಒಳಗಡೆ ಗ್ರೈಂಡರ್ ಆಗತ್ತೆ ಎಷ್ಟಿಗೆ ಎಷ್ಟು ನೀರು ಹಾಕಿ ತಿರುಗೋದದು ಹೌದು ಬರೀ ಹಕ್ಕಿ ಹಾಕೋರು ತಿರುಗಲ್ಲ ಕರ್ಕರ್ ಕರ್ಕರ್ ಅಂತ ಒಳಗಡೆ ಗ್ರೈಂಡರ್ ಇಲ್ಲ ಮೆಷಿನ್ ಇಲ್ಲ ಸೊ ಹಗದು ತಿನ್ನಕ್ಕೆ ಇರೋದು ಹಲ್ಲು ನಾವು ಅಗಿಬೇಕು ಹೊಟ್ಟೆ ಒಡೆ ಕಳಿಸ್ಬಿಡ್ತೀವಿ ಒಳಗಡೆ ಎಲ್ಲಿ ಅಗಿಯೋದದು ಅನುರಾಧ ನಕ್ಷತ್ರ ಒಬ್ಬರನ್ನೇ ಹೇಳ್ತಾ ಇಲ್ಲ ನಾನು ಸರ್ವೇ ಸಾಮಾನ್ಯ ಶೇಕಡಾ ಎಂಬತ್ತೆಂಟು ಭಾಗ ಜನಗಳಿಗೆ ಆಹಾರವನ್ನ ಅಗಿಯುವ ಪ್ರಕ್ರಿಯೆ ಗೊತ್ತಿಲ್ಲ ಯಾಕೆ ಅಂದ್ರೆ ನೋಡ್ತಾ ಇರತಕ್ಕ ಮೂರ್ಖರ ಪೆಟ್ಟಿಗೆ ಯಾವ್ದು ಮೂರ್ಖರ ಪೆಟ್ಟಿಗೆ ಯಾವ್ದು ಟಿವಿ ಇದನ್ನ ಮೂರ್ಖರ್ ಪೆಟ್ಟಿಗೆ ಅಂತ ಹೇಳ್ತಾರೆ ಫಾರಿನರ್ಸ್ ಈ ಮೂರ್ಖರು ಯಾರು ಅಂದ್ರೆ ಇಂಡಿಯನ್ಸ್ ಅಂತ ಟಿವಿಯನ್ನ ಬಳಸೋರು ಮೊಬೈಲ್ ಅನ್ನ ಬಳಸೋರು ಜಾಸ್ತಿ ಯಾರು ಅಂದ್ರೆ ಇಂಡಿಯನ್ಸ್ ಅಂದ್ರೆ ಈ ಏನು ಗೊತ್ತಿಲ್ಲ ಕಿವಿ ಇಲ್ಲದೆ ಇದ್ರು ಕಿವಿ ಇದೆಯಾ ಅಂತ ನೋಡಲ್ಲ ಅಷ್ಟು ಅರ್ಜೆಂಟ್ ಜನ ಅಂದ್ರೆ ಇಂಡಿಯನ್ಸ್ ದಟ್ ವೀಕ್ ಮೈಂಡ್ ಅಂತ ನಾವು ಹಿಂಗೆ ಇದ್ದೀವಿ ಇನ್ನು ಮುಂದೋಗಿಲ್ಲ ನಾವು ಕೂತ್ಕೊಂಡು ಹೇಳ್ಕೋತಾರ ಅಷ್ಟೇ ಏನು ನಾನ್ ಬಾರಿ ಮುಂದೆ ಹೋಗಿದ್ದೀನಿ ಅಂತ ಅಪ್ರಾಣೆ ಹೋಗಿಲ್ಲ ರಿವರ್ಸ್ ಆಗಿ ಹಿಂದಕ್ಕೆ ಹೋಗಾಗದೆ ಮುಂದಕ್ಕೆ ಹೋಗದೆ ನೆಲ ಕಚ್ಬಿಡ್ತಾ ಇದೀವಿ ಯಾಕೆ ಬರೀ ಎಜುಕೇಶನ್ ಅನ್ನೋದೊಂದು ಬಿಟ್ಟರೆ ನಮ್ ದೇಶದಲ್ಲಿ ಏನಮ್ಮ ಗೊತ್ತೈತೆ ಇದೊಂದೇ ಇರೋದು ಅಲ್ಲ ಯಾರನ್ನು ಕೇಳು ಎಜುಕೇಶನ್ ಎಜುಕೇಶನ್ ಏನು ಕೊಡ್ಬೇಕಾದ್ರೂ ಏನು ಎಜುಕೇಶನ್ ಎಜುಕೇಶನ್ ಅಲ್ಲ ಖಂಡಿತ ಗುರುಜಿ ಸೊ ನಾವ್ ಯಾವ ಮಟ್ಟಕ್ಕೆ ಹೋಗ್ತಾ ಇದೀವಿ ನಮ್ಗೆ ಏನ್ ಬೇಕು ಬೇಡ ಎಜುಕೇಶನ್ ಬೇಕಷ್ಟೇ ಈ ಎಜುಕೇಶನ್ ಎರಡು ಮದುವೆ ಆಗತ್ತಾ ಮೂರ್ ಮದುವೆ ಆಗತ್ತಾ ಗಂಡನ್ ಬಿಟ್ಟು ಹೋಗ್ತಾರ ಎಂಟಿ ಬಿಟ್ಟು ಹೋಗ್ತಾರ ಅನುಭವಿಸ್ತಾರ ಪೇಶೆಂಟ್ ಆಗ್ತಾರ ಕಂಟಕ ಆಗ್ತಾರ ಕುಟುಂಬಕ್ಕೆ ಪ್ರಪಂಚಕ್ಕೆ ಕಂಟಕ ಆಗ್ತಾರ ಎಷ್ಟೊಂದು ಫನಿಶ್ಮೆಂಟ್ ಇದೆ ಇದರಲ್ಲಿ ಖಂಡಿತ ಹಾಗಾಗಿ ವಿಚಾರವನ್ನ ಆ ತಾಯಿ ನೀನು ಫಸ್ಟ್ ಮಾಡಬೇಕಾಗಿದ್ದು ಅವಳನ್ನ ಚೆನ್ನಾಗಿ ಬೆಳಗ್ಗೆ ಅಥವಾ ಸಂಜೆ ಒಂದು ಅರ್ಧ ಮುಕ್ಕಾಲು ಗಂಟೆ ಜೊತೆಯಲ್ಲಿ ಕರ್ಕೊಂಡು ಸ್ವಲ್ಪ ಓಡಾಡ್ಸು ವಾಕ್ ಮಾಡಿಸು ಅಂದರೆ ಸ್ಪೀಡಾಗಿ ಓಡಾಡಬೇಕು ಮಗು ಓಡಾಡ್ದಂಗೆ ನಿಧಾನ ದೊಡ್ಡವರು ಅಂಬೆಗಾಲ್ ಇಟ್ಟಂಗಲ್ಲ ನೀರನ್ನು ಕೂತ್ಕೊಂಡು ನೀರು ಕುಡಿಸು ಕಚ್ಚಿ ನೀರು ಕುಡಿಯೋಮ್ಮ ಘಟಗಟ್ಟ ಅಂತ ನೀರು ಕುಡಿಯಬೇಡ ಅಂತ ಹೇಳಿ ಬಾಳೆ ಎಲೆಯಲ್ಲಿ ಊಟ ಹಾಕು ಒಂದು ಮೂರು ದಿನ ಬೆಳಿಗ್ಗೆ ಐದು ಗಂಟೆಗೆ ಏಳಿಸಿ ಒಂದು ಇನ್ನೂರೈವತ್ತು ಎಮ್ ಎಲ್ ನೀರನ್ನ ಬಿಸಿ ನೀರು ಕುಡಿಸಿ ಒಂದು ಅರ್ಧ ಗಂಟೆ ಬರೇಗಾಲ ವಾಕ್ ಮಾಡಿಸು ನೀನು ಕೂಡ ಜೊತೆಲಿ ಹೋಗು ಮೂರು ದಿನ ಮಾಡಿಸ್ ನೋಡು ನಿನ್ನ ಮಗು ಎಷ್ಟು ಖುಷಿಯಾಗಿರ್ತಾಳೆ

ನಮಸ್ಕಾರ ಗುರುಜಿ ಯೋಚನೆ ಮಾಡಿ ನಮಸ್ಕಾರ ಮಾಡಿದ್ದು ಎಕ್ಸೈಟ್ ಆಯ್ತದೆ ಗುರುಜಿ ಇವತ್ತು ಸಿಕ್ಕಿ ತುಂಬಾನೇ ಅನುಕೂಲ ಆಯ್ತು ಗುರುಜಿ ಕಾರ್ಯಕ್ರಮದಿಂದ ಏನ್ ಗೊತ್ತಾಗಿದೆ ಪುರುಷೋತ್ತ ಗುರುಜಿ ನಕ್ಷತ್ರ ಬಗ್ಗೆ ನಮ್ಗೆ ಏನು ಚಿಂತಿತು ಗೊತ್ತಿರಲಿಲ್ಲ ಗುರುಜಿ ಹಾ

ಆ ಗುರುಜಿ ನಾನು ಬಿಎಂಪಿಸಿ कैंडिडेट ಗುರುಜಿ ಗುರುಜಿ ಓಕೆ ಎಷ್ಟು ವಯಸ್ಸು ಆ ವಯಸ್ಸು ಮೂವತ್ತು 30 ವರ್ಷ ಗುರುಜಿ ಮದುವೆ ಮದುವೆ ಆಗಿದೆ ಗುರುಜಿ ಮೂರು ವರ್ಷ ಆಯ್ತು ಮೂರು ವರ್ಷ ಆಯ್ತು ಮಕ್ಕಳು ಗುರುಜಿ ಮಕ್ಕಳು ಒಂದಿದೆ ಗುರುಜಿ ಎರಡು ವರ್ಷದ ಎರಡು ವರ್ಷದ ಗುರುಜಿ ಹೆಣ್ಣ ಗಂಡ ಗಂಡು ಗುರುಜಿ ಆ ಮಗು ನಕ್ಷತ್ರ ಆ ರೇವತಿ ನಕ್ಷತ್ರ ಮೂರನೇ ಪದ ಹ್ಮ್ ಓಕೆ ಆ ಚಿರಕಂತಾ ಸೆಕ್ರೆಟರಿ ಗುರುಜಿ ಸಿರಾ ರಾಶಿ ಓಕೆ ಈಗ ಏನ್ ಕೇಳಬೇಕು ಅಂತ ಪ್ರಶ್ನೆ ಗುರುಜಿ ಹಣಕಾಸಿನ ತುಂಬಾನೇ ಇದೆ ಗುರುಜಿ ಆಮೇಲೆ ಆಮೇಲೆ ಆರೋಗ್ಯ ಸ್ವಲ್ಪ ಸದ್ಯ ಸರಿ ಇಲ್ಲ ಗುರುಜಿ ಮತ್ತೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಹ್ಮ್ ಸಾಕು ಮೂವತ್ತು ವರ್ಷಕ್ಕೆ ಮೈನರ್ ಹಾರ್ಟ್ ಅಟ್ಯಾಕ್ ನೂರ ಐದು ವರ್ಷ ನೂರ ಹತ್ತು ವರ್ಷ ಬದುಕುವಂತ ನಮ್ ಭಾರತ ದೇಶ ನೂರಲ್ಲ ಅಷ್ಟೊಂದು ಸಸ್ ಅಷ್ಟೊಂದು ಅರ್ಥ ಇದೆ ನಮ್ ದೇಶದಲ್ಲಿ ಚಿರಾಯು ಅಂತ ಆದ್ರೆ ಮೂವತ್ತು ವರ್ಷಕ್ಕೆ ಪಾಪ ಆಲ್ರೆಡಿ ಪೇಶೆಂಟ್ ಇದು ನಿಮ್ಗೆ ಬೇಜಾರಾಗ್ತಾ ವಿಚಾರಕ್ಕೆ ಬರೋಣ ಬೆಳಿಗ್ಗೆ ಏಳುವಂತ ಅಭ್ಯಾಸ ರಾತ್ರಿ ಮಲಗುವಂತ ಅಭ್ಯಾಸ ಕರೆಕ್ಟ್ ಇದೆ ಅನ್ಸುತ್ತಾ ಉತ್ತರ ಒಂದ್ ನಿಮಿಷ ಒಂದ್ ನಿಮಿಷಕ್ಕೆ ನಾವು ಬದುಕಬೇಕು ನಾವು ಆರೋಗ್ಯವಾಗಿರಬೇಕು ಆದರೆ ನಮ್ಮ ಬದುಕಿಗೆ ನಮ್ಮ ಆರೋಗ್ಯಕ್ಕೆ ನಾವೇನು ಮಾಡ್ಕೋತಾ ಇಲ್ಲ ದುಡ್ಡು ಸಂಪಾದನೆ ಮಾಡಕ್ ಹೋಗ್ತಾ ಇದ್ದೀವಿ ಆ ದುಡ್ಡು ಸಂಪಾದನೆ ಮಾಡಕ್ ಹೋದಾಗ ರೋಗವನ್ನ ಬರ್ಸ್ಕೊತಾ ಇದೀವಿ ಈಗ ರೋಗ ಬರ್ಸ್ಕೋಬೇಕು ಅಂದ್ರೆ ಕೆಲಸ ಬಿಡ್ಬೇಕು ಕೆಲಸ ಬಿಟ್ರೆ ಮುಂದಕ್ಕೆ ಏನು ಅಂತ ಪ್ರಶ್ನೆ ಆಗತ್ತೆ ಹೌದಲ್ಲ ಪುರುಷೋತ್ತಮ್ ಹಲೋ ಗುರುಜಿ ಈಗ ಕೆಲಸ ಬಿಡಕ್ಕೆ ಕಷ್ಟ ಕೆಲಸದಲ್ಲಿ ಸಮಯವನ್ನ ಒದಗಿಸ್ಕೊಳೋದು ಕಷ್ಟ ಹಾಗನ್ಬಿಟ್ಟು ಜೀವನ ಮಾಡೋದೇ ಇನ್ನೂ ಕಷ್ಟ

ಎಷ್ಟು ಸಮಯ ತಗೊಳ್ಳುತ್ತೆ ನಿದ್ದೆ ಬರಕ್ಕೆ ರಾತ್ರಿ ಹೊತ್ತು? ಗುರುಜಿ ಒಂದು 15 ನಿಮಿಷ 20 ನಿಮಿಷ ಗುರುಜಿ. ನಿದ್ದೆ ಪಕ್ಕಾ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅಂತ ಅನ್ಸತ್ತಾ ಆ ಇಲ್ಲ ಇದು ಗ್ಯಾಸ್ಟ್ರಿಕ್ ಪ್ರಭಾವ. ಯಾವುದು ಇದೆ ಗ್ಯಾಸ್ಟ್ರಿಕ್ನ ಪ್ರಭಾವ ಮನುಷ್ಯ ಮಲಗೋ ತಕ್ಷಣ ಫುಲ್ ಒಳ್ಳೆ ಸೌಂಡ್ ಸ್ಲೀಪ್ ಅಂತ ಹೇಳ್ತಾರೆ ಇದಕ್ಕೆ ಸೌಂಡ್ ಅಂದ್ರೆ ಶಬ್ದ ಮಾಡ್ಕೊಂಡು ಹೊರಕ್ಕೆ ಓಡಿಯೋದಲ್ಲ. ಆರಾಮಾಗಿ ಒಂದು ಚೂರು ನನಗೆ ಗೊತ್ತೇ ಇಲ್ಲಪ್ಪ ಬೆಳಿಗ್ಗೆ ಹೆಂಗಾಯ್ತು ಅಂತ ಹೇಳ್ತಾರೆ ಕೆಲವರು ದೇಹಕ್ಕೆ ಬೇಕಾಗಿರುವ ಕ್ವಾಲಿಟಿ ಆದ ನಿದ್ದೆ ಮಾಡ್ಬೇಕು ಮಧ್ಯ ಬ್ರೇಕ್ ಆಗ್ಬಾರ್ದು ಅದು ಆರೋಗ್ಯದಾಯಕವಾದ ಮನಸ್ಥಿತಿ ಇದೆ ಮನುಷ್ಯನಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ ಎಸ್ಪೆಷಲಿ ಅಸ್ತ ನಕ್ಷತ್ರಕ್ಕೆ ಒಳಗಡೆ ಇರತಕ್ಕಂತ ಮೋಟ್ ಸ್ವಲ್ಪ ಅಲ್ಲೂ ಕಡಿಮೆ ಇರತ್ತೆ ಈ ಪಚ್ಚನ ಡೈಜೆಷನ್ ಮಾಡ್ತಕ್ಕಂಥ ಹಲ್ಲಿನ ಪರ್ಸೆಂಟೇಜ್ ಕಮ್ಮಿ ಇರತ್ತೆ ಸಣ್ಣದಾಗಿ ಕೊಟ್ಟರೆ ಮಾತ್ರ ಅದು ಪಚನ ಮಾಡತ್ತೆ ಹಾರ್ಡ್ ಆಗಿರೋದು ಕೊಟ್ಟರೆ ಪಚನ ಅಂತ ಅದು ಸೈಡ್ ಸೈಡಲ್ಲಿ ವೈಟಿಂಗ್ ಲಿಸ್ಟ್ ಅಲ್ಲಿ ಆ ವೆಯ್ಟಿಂಗ್ ಲಿಸ್ಟ್ ಇನ್ನೂ ಕರಗೇ ಇಲ್ಲ ಮೇಲೆ ಮತ್ತೆ ಸಲ ಫುಡ್ ಬಂದ್ ಬೀಳುತ್ತೆ ಇದು ಹೋಗೇ ಇಲ್ಲ ಈ ಹೊಸ ಫುಡ್ ಬಂತು ಅರ್ಧಂಬರ್ಧ ಆಗಿ ನಿಂತಿದೆ ಅದಕ್ಕೆ ಜಾಯ್ನ್ ಆಗತ್ತೆ ಗ್ಯಾಸ್ಟ್ರಿಕ್ ಇದು ಸಣ್ಣ ಕರಳಿಗೂ ದೊಡ್ಡ ಕರಳಿಗೂ ಇರ್ತಕ್ಕಂತ ಒಂದು ಪ್ರಕ್ರಿಯೆ ಅರ್ಥ ಮರ್ತಾಕ್ತಿದ್ಯಾ ಇದು ಸರಿ ಹೋಗ್ಬೇಕು ಹಲ್ಲು ಚೆನ್ನಾಗಿ ಬರ್ಬೇಕು ಇದಕ್ಕೆ ಶಕ್ತಿ ಬರಬೇಕು ಪಚನ ಮಾಡಕ್ಕೆ ಅಂದ್ರೆ ವ್ಯಾಯಾಮ ಮಾಡ್ಬೇಕು ಮಾಡಲೇಬೇಕು ಇವ್ರೇನ್ ಮಾಡಕ್ ಆಗ್ತಾ ಇಲ್ಲ ಯಾಕೆ ಡ್ಯೂಟಿ ನೀನ್ ತರನೇ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಬಹುದು ಇನ್ನೊಮ್ಮೆ ಇನ್ನೊಮ್ಮೆ ಆಗೋ ಸಾಧ್ಯತೆ ಆಗಬಹುದು ಶುಗರ್ ಬರಬಹುದು ಕಿಡ್ನಿ ಸಮಸ್ಯೆ ಬರಬಹುದು ಕೂತ್ಕೊಂಡ್ರೆ ಮನ್ಸಿಗೆ ತುಂಬಾ ಬೇಜಾರು ನೆಮ್ಮದಿ ಅನ್ನೋದೇ ಸಿಗ್ತಾ ಇಲ್ಲ ನನಗೆ ಅಂತ ತುಂಬಾ ಮನಸ್ಸಿಗೆ ಬೇಸರ ಕೊಡ್ತಕ್ಕಂತ ಸನ್ನಿವೇಶ ನಿನ್ನಲ್ಲಿ ಇರುತ್ತೆ ಗುರುಜಿ ನೋಡಪ್ಪ ಮೂವತ್ತು ವರ್ಷಕ್ಕೆ ಇಷ್ಟೊಂದು ಅನಾರೋಗ್ಯವನ್ನ ಸೃಷ್ಟಿ ಮಾಡಿಕೊಂಡಿರೋ ಈ ದೊಡ್ಡ ಬ್ಯಾಂಕ್ ಜೀವನದ ಕೂಡ ಮುಗ್ದಿಲ್ಲ ಈಗ ಪಾಪ ಎರಡು ವರ್ಷದ ಮಗು ಇನ್ನು ಆ ಮಗು ಲೈಫ್ ಕೊಡಕ್ಕೆ ಈ ಮನುಷ್ಯನೇ ಫುಲ್ ಡ್ಯಾಮೇಜ್ ಅಂದ್ರೆ ನಾವ್ ಇಂತ ಕರ್ಮ ಮಾಡಿಟ್ಟಿದೀವಿ ಅಂತನಾ ಅಥವಾ ವಿಚಾರ ತಿಳ್ಕೊಂಡಿಲ್ಲ ಅಂತಾನ ಪುರುಷೋತ್ತಮ್ ಗುರುಜಿ ವಿಚಾರ ತಿಳ್ಕೊಬೇಕಾಗಿತ್ತು ಮತ್ತೆ ಯಾವಾಗ ತಿಳ್ಕೊಳದಣ್ಣ ಈಗ ಒಂದ್ ನಿಮಿಷ ಈಗ ನೆಕ್ಸ್ಟ್ ರೇವತಿ ನಕ್ಷತ್ರ ಮಗು ಬಂದಿದೆಜಿ ರಾನ್ ಪೋಸ್ಟರ್ ಕಳಿಸ್ತಾವ್ರೆ ರೇವತಿ ನಕ್ಷತ್ರದ ಅರ್ಥ ತಿಳ್ಕೊಂಡೇನಪ್ಪ ರೇವತಿ ನಕ್ಷತ್ರ ಮಗು ಹುಟ್ಟೋದು ಕಾರಣ ಏನು ಈ ಮಗು ಆರೋಗ್ಯ ಏನು ಈ ಮಗು ಹುಟ್ಟೋದಕ್ಕೆ ಅಪ್ಪನಿಗೆ ಏನು ತಿಳ್ಕೊಂಡಿಯಾ ಇಲ್ವಾ ಗುರುಜಿ ತಿಳ್ಕೊಂಡಿಲ್ಲ ಇದು ನಿನ್ಗೆ ಸ್ವಲ್ಪ ಮೈನರ್ ಹಾರ್ಟ್ ಅಟ್ಯಾಕ್ ಆಯ್ತು ಅಂದಾಗ ಎಷ್ಟು ಯಾವಾಗ ಒಂದ್ ವರ್ಷ ಆಯ್ತಾ ಒಂದ್ ವರ್ಷ ಆಯ್ತಾ ಈಗ ಮಗು ಹುಟ್ಟದೇ ಆಗಿದ್ದು ಇದೇ ಗುರುತು ತಂದೆಗೆ ರೆಡಿ ಪೋಸ್ಟ್ ಅಂದ್ರೆ ಮುಂದಕ್ಕೆ ಹೋಗಲಿಕ್ಕೆ ಅನಾರೋಗ್ಯಕ್ಕೆ ಹಾಸ್ಪಿಟಲ್ ಅಡ್ಮಿಟ್ ಆಗಕ್ಕೆ ಅಥವಾ ಹೆಚ್ಚು ಕಮ್ಮಿ ಆದ್ರೆ ಗೊತ್ತಿಲ್ಲದೆ ಆದ್ರೆ ಕ್ಲೀನ್ ಆಗಕ್ಕೆ ಈ ಮಗು ಬಂತು ಇದನ್ನು ಹಂಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಪುಷ್ಪ ತರ್ತಾಕ್ತಿದ್ಯಾಜಿ ರೇವತಿ ನಕ್ಷತ್ರದ ಮಗು ಹುಟ್ಟಿದರೆ ತಂದೆಗೆ ಆದಷ್ಟು ಅನಾರೋಗ್ಯವನ್ನ ಕಾಡಿಸುತ್ತೆ ತಾಯಿಗೆ ಭಯವನ್ನ ಉಂಟು ಮಾಡುತ್ತೆ ಮಗು ಉಗ್ರವಾದಿತರವಾಗಿ ಬೆಳೆಯುತ್ತೆ ಮತ್ತೆಲ್ಲ ಅಂತ ಅಣ್ಣ ಕೇಳಿದ್ಯಾ ಅವಾಗಣ್ಣ ನೀನು ಇದನ್ನ ಹೋದ್ರೆ ಇನ್ನು ಯಾವನು ಹುಟ್ಟಿಲ್ಲ ಇದನ್ನ ಹೇಳಕ್ಕೆ ಹುಟ್ಟೇ ಇಲ್ಲ ದೇಶದಲ್ಲಿ ಅಂತ ಹೇಳೋದೇ ಇದಕ್ಕೆ ನಾನು ಎಲ್ಲರಿಗೂ ಕೇಳಿ ರೇವತಿ ನಕ್ಷತ್ರ ಮಗು ಏನು ಕೊಟ್ಟದೆ ನಂಬರ್ ಒನ್ ಹುಟ್ಟಿದ್ಮೇಲೆ ಅಪ್ಪನಿಗೆ ಏನು ಅಮ್ಮನಿಗೆ ಏನು ಆಸ್ತಿಗೇನು ನಂಬರ್ ಟೂ ನಂಬರ್ ತ್ರೀ ನಾವ್ ಇದ್ರ ಬಗ್ಗೆ ತಗೊಳ್ಬೇಕಾದ ಎಚ್ಚರಿಕೆ ಏನು ಇಲ್ಲವೇ ಇಲ್ಲ ಎಂತ ಮಂಗಾಮಯ ದೇಶ ಆಗಿದೆ ನೋಡಿ ನಮ್ದು ಕತೆ ಹೇಳ್ಬೇಕಲ್ಲ ಅಂದ್ರೆ ಯಾರ ಇಲ್ಲಿ ಇಲ್ಲವೇ ಇಲ್ಲ ನಮ್ ದೇಶದಲ್ಲಿ ನಾಟ್ ಓನ್ಲಿ ಕರ್ನಾಟಕ ಇವ್ರಿಗೆ ಏನ್ ಮಾಡೋಣ ಯೋಚನೆ ಮಾಡಮ್ಮ ಯಾರನ್ನ ಕೇಳು ಇದೇ ಹೇಳೋದು ಸ್ವಾಮಿ ಮಗು ಸೂಪರ್ ಬೆಳ್ಳಿಗೆ ಗೋಲ್ಡ್ ಕಲರ್ ಇದ್ರೆ ಕಲರ್ ಕೈಗೆ ಕತ್ತಿಗೆ ಹಾಕೊಂಡಿದ್ರೆ ಗಜಕೇಸರಿ ಯೋಗ ಹ್ಮ್ ಏನ್ ಗಜಕೇಶರಿ ಗಜಕೇಸರಿ ಚೆನ್ನಾಗಿ ಹ್ಯಾಂಡ್ಸಮ್ ಆಗಿದ್ದು ಒಡವೆಗಳು ಹಾಕೊಂಡಿದ್ರೆ ಗಜಕೇಸರಿ ಯೋಗ ಮುಟ್ಟದ ವಾಗ್ ನಂಬರ್ ಒನ್ ಮೀಡಿಯಂ ಕಲರ್ ಇದ್ದು ಎಲ್ಲೋ ಒಂದು ಉಂಗ್ರಾ ಇಂಗ್ರಾ ಸಿಂಪಲ್ ಆಗಿ ಹಾಕೊಂಡಿದ್ರೆ ರಾಜ್ ಯೋಗ ಅಂದ್ರೆ ಅವ್ರ ಒಡವೆ ಮೇಲೆ ಅವ್ರ ಹ್ಯಾಂಡ್ಸಮ್ ಮೇಲೆ ಇವ್ರು ಹೇಳೋದು ಏನು ಇಲ್ಲ ಅಂದ್ರೆ ಏನು ಇಲ್ಲ ಅಂದ್ರೆ ನೀನ್ ಕೇಳಲೇ ಬೇಡ ಪ್ರಯೋಜನ ಎಲ್ಲ ಒಟ್ಟಾಗ ನೀನ್ ಕೇಳಲೇ ಬೇಡ ಕಣೆ ಆಗಲ್ಲ ಹೊಗೆ ನೀನ್ ಹಳೆ ಬರೇ ಇಷ್ಟು ಇದನ್ ಕೇಳಬೇಕಂದ್ರೆ ಒಬ್ಬರ ಹತ್ರ ಹೋಗ್ಬೇಕು ನ್ಯೂಮರಾಲಜಿ ಎಕ್ಸ್ಟ್ರಾ ಆರ್ಡಿನರಿ ಒಬ್ರು ಇದಾರೆ ನಮ್ಮ ಕರ್ನಾಟಕದಲ್ಲಿ ನನ್ನ ಹೆಸರು ಹೇಳಲ್ಲ ಅವ್ರು ಹೇಳ್ಬಿಡ್ತಾರೆ ಅಂದ್ರೆ ಸರ ನೀನ್ ಬದುಕಿರೋದೇ ವೇಸ್ಟ್ ಒಟ್ಟೋಗಂತಾರೆ ಒಂದೇ ವರ್ಡು ನೀನ್ ಇರೋದೇ ಪ್ರತಿಭಾಕ್ ಸರಿ ಇಲ್ಲ ಅನ್ಬಿಡ್ತಾರೆ ಅಂತವ್ರು ಇದಾರೆ ಎಕ್ಸ್ಪರ್ಟ್ ಇಲ್ಲಿ ಅಂದ್ರೆ ಇಲ್ಲಿ ವಿಚಾರವನ್ನ ತೀಕ್ಷ್ಣವಾಗಿ ಹೇಳ್ತಕ್ಕಂಥ ವಿಚಾರ ಮುಖ್ಯ ಅಲ್ಲ ನಾವು ಇದಕ್ಕೆ ಮಾಹಿತಿಯನ್ನ ಏನ್ ಕೊಡ್ತಾ ಇದ್ದೀವಿ ಅನ್ನೋದು ಮುಖ್ಯ ನಾನು ಒಂದಂತೂ ಹೇಳ್ತೀನಿ ಬೆಳಿಗ್ಗೆ ಐದು ಗಂಟೆಗೆ ಹೇಳ್ತಕ್ಕಂಥ ಅಭ್ಯಾಸ ರಾತ್ರಿ ಎಂಟು ಗಂಟೆ ಒಳಗಡೆ ಊಟ ಮಾಡೋ ಅಭ್ಯಾಸ ಕರೆಕ್ಟಾಗಿ ಹತ್ತು ಗಂಟೆ ಮಲಗುವ ಅಭ್ಯಾಸ ಇವು ಮೂರನ್ನ ಮಾಡಿಕೊಂಡ್ರೆ ಅಣ್ಣ ನೀನು ಲೈಫಲ್ಲಿ ದುಡ್ಡು ಮಾಡ್ತೀಯಾ ಶ್ರೀಮಂತನೂ ಆಗ್ತೀಯಾ ಚೆನ್ನಾಗಿರ್ತೀಯಾ ಮಗು ಲೈಫ್ ಕೊಡ್ತೀಯಾ ಯಾಕೆಂದ್ರೆ ರೇವತಿ ನಕ್ಷತ್ರಕ್ಕನುಸಾರವಾಗಿ ಅನುಸಾರವಾಗಿ ಆಲ್ರೆಡಿ ಎರಡು ವರ್ಷ ಆಗೋಗಿದೆ ಪ್ರತಿ ವರ್ಷಕ್ಕೂ ಮಗುವಿಗೆ ಆಯುಷ್ ಹೋಮವನ್ನು ಮಾಡಿಸ್ತಕ್ಕಂಥದ್ದು ಸುಬ್ರಹ್ಮಣ್ಯಕ್ಕೆ ಹೋಗಿ ಮಗುಗೆ ಮಗುಗೆ ಮಾಡಿಸ್ಬೇಕಾದಂಥ ಶಾಂತಿ ಪೂಜೆಗಳನ್ನ ಮಾಡಿಸ್ತಕ್ಕಂಥದ್ದು ಇದನ್ನ ಮಗುವಿಗೆ ಮಾಡಿಸು ಮಗು ಮುಂದೆ ಚೆನ್ನಾಗಿರುತ್ತೆ ನೀನು ಇದನ್ನು ಪ್ರತಿನಿತ್ಯ ನಾನು ಹೇಳಿದ್ದನ್ನು ಮಾಡು ನಿನಗೂ ಖುಷಿ ಆಗುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಒಳ್ಳೇದಾಗ್ಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಮುಂದಿನ ಕರೆ ಸಿದ್ಧವಾಗಿದೆ ಹಲೋ ನಮಸ್ಕಾರ ಹಲೋ ನಮಸ್ತೆ ತಮ್ಮ ಹೆಸರು ನಮ್ಮ ಹೆಸರು ಗೀತಾ ಅಂತ ಹೇಳಿ ಬಿಟ್ಟು ಮೇಡಮ್ ಹುಬ್ಬಳ್ಳಿಯಿಂದ ಮಾತಾಡ್ತಿರೋದು ಹುಬ್ಬಳ್ಳಿಯಿಂದ ಓಕೆ ಗೀತಾ ಅವರ ಯಾರ ಬಗ್ಗೆ ಅದು ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ ಅವರ ಕಡೆ ಓಕೆ ನಕ್ಷತ್ರ ತಿಳಿಸಿ ನಿಮ್ ಮಗಳದು ನಮ್ಮ ಮಗಳ ನಕ್ಷತ್ರ ಅಶ್ಲೇಷ ನಕ್ಷತ್ರ ಮೇಡಮ್ ಗುರುಜಿ ಇದ್ದಾರೆ ಮಾತನಾಡಿ ಮಲೋ ಆಯ್ತು ಹಲೋ ಗುರುಜಿ ನಮಸ್ತೆ ಗುರುಜಿ ನಮಸ್ತೆ ಗುರುಜಿ ಬಹಳ ಖುಷಿ ಆಗ್ತಾ ಇದೆ ಗುರುಜಿ ನಿಮ್ದು ಪ್ರೋಗ್ರಾಮ್ ನೋಡ್ತಾ ನಾನು ಬೇಗ ಇರೋ ಕಾಲ್ ಸಿಕ್ತ ಯೋಗ ಸಿಕ್ತಲ್ಲ ಖುಷಿ ಆಗ್ತಾ ಕಾರ್ಯೋ ಬಹಳ ಖುಷಿ ಆಗ್ತಾ ಇದೆ ಗುರುಜಿ ನನಗೆ ನಾನ್ ನಿಮ್ ನಿಮ್ದು ಕಾರ್ಯಕ್ರಮ ನೋಡ್ರ ಇದರಿಂದ ನಾನು ಸಾಯಂಕಾಲ ಹೊತ್ತು ಆರು ಗಂಟೆ ಒಳಗೆ ಅರೂರಿ ಒಳಗೆ ದೀಪ ಹಾಕುದು ಲೋಬಾನ ಹಾಕೋ ಇದೆಲ್ಲ ಮಾಡ್ತಾ ಇದ್ದೇನೆ ಗುರುಜಿ ನನಗೆ ಬಹಳ ಖುಷಿ ಆಗ್ತಾ ಇದೆ ಸೊ ಇದೆಲ್ಲ ಮದ್ದಿಂದ ಮಾಡಿ ದೇವ್ರ ಮೇಲೆ ನಂಬಿಕೆ ಇತ್ತು ಗುರುಜಿ ಅದು ನಾ ಮಾಡ್ತಾ ಇದ್ದೆ ಅದು ನೀವ್ ಹೇಳಿದಾಗಿಂದ ಸ್ವಲ್ಪ ನನಗ್ ಬಾಳ ತಲೆ ತಗೊಂಡು ಮಾಡ್ತಾ ಇದ್ದೇನೆ ಗುರುಜಿ ಓಕೆ ಖುಷಿ ಆಗಿದ್ಯಾ ಬಹಳ ಖುಷಿ ಆಗಿದೆ ಗುರುಜಿ ನನ್ಗೆ ಓಕೆ ಸಂತೋಷ ಈಗ ಮಗಳು ಎಷ್ಟು ವಯಸ್ಸು ಮಗಳು ಈಗ ಇಪ್ಪತ್ತೊಂಬತ್ತು ವಯಸ್ಸು ಮದ್ವಿ ಮಾಡಿದೆ ಗುರುಜಿ ಮಗುನು ಆಗಿದೆ ಒಂದ್ ಗಂಡ್ ಮಗು ಅವಳಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಶ್ಲೇಷ ನಕ್ಷತ್ರ ಅವಳದು ಈಗ ಇದನ್ನ ಕೇಳದೇನೆ ಮದುವೆ ಮಾಡ್ಬಿಟ್ರಿ ಇಲ್ಲರಿಗೂ ಮೂರ್ ವರ್ಷ ಆಯ್ತು ಮದುವೆ ಸರಿನಪ್ಪ ಆಶ್ಲೇಷ ನಕ್ಷತ್ರದ ಮಗು ಇದ್ರ ಆರೋಗ್ಯ ಸ್ಥಿತಿ ಏನು ಅಂತ ಮದ್ವೆ ಮಾಡಕ್ ಮುಂಚೆ ತಿಳ್ಕೊಂಡಿದ್ರ ಅಂತ ಕೇಳ್ತೀನಿ ಅಂದ್ರೆ ಅವಳಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಆಶ್ಲೇಷ ನಕ್ಷತ್ರ ಇರಲಿಂದ ಅದೇ ದೇವ ಇದಕ್ಕ ಸುಬ್ರಹ್ಮಣ್ಯಕ್ಕೆ ಹೋಗಿ ಇದನ್ನ ಕಳ್ಕೊಂಡ್ ಬಂದ್ವಿ ಎಲ್ಲ ಗುರುಜಿ ಅಷ್ಟೇ ಅದನ್ನ ಬಿಟ್ರೆ ಇನ್ನೇನ್ ಮಾಡಿಲ್ಲ ನಾವು ಗಂಟ್ಲಿಗೆ ಸಂಬಂಧ ಪಟ್ಟಂತದ್ದು ಸಮಸ್ಯೆ ಏನ್ ಕಂಡು ಬರತ್ತೆ ಅವಳಿಗೆ ಹಾ ಗಂಟ್ಲಿಗೆ ಬಹಳ ದುಃಖ ಇಲ್ಲಿ ಏನಿದು ಬಿಚ್ಚಿ ಮಾತಾಡಲ್ಲ ಅಲ್ಲೇ ಊನಪ್ಪ ಅದು ಏನಂತಂದ್ರೆ ಆಶ್ಲೇಷ ನಕ್ಷತ್ರಕ್ಕೆ ಮಾಡಬೇಕಾದ ಕೆಲಸ ಏನಂದ್ರೆ ಪ್ರತಿ ವರ್ಷ ಮಗು ಹುಟ್ಟಿದ ಒಂದು ವರ್ಷದಿಂದ ಮಗು ಇರೋವರೆಗೂ ಈ ಭೂಮಿ ಮೇಲೆ ಪ್ರತಿ ವರ್ಷ ಆಶ್ಲೇಷ ಬಲಿ ಆಗ್ಲೇಬೇಕು ಒಂದ್ ಎರಡ್ ಸಲ ಮಾಡಬೇಕು ಒಂದ್ ನಿಮಿಷ ಕೇಳಿಸ್ಕಮ್ಮ ಒಂದ್ ನಿಮಿಷ ಕೇಳಿಸ್ಕೊಮ್ಮೆ ನಾನು ಹೇಳಿದ್ನ ಅರ್ಥ ಮಾಡ್ಕೊಳ್ಳಿ ಮಗು ಹುಟ್ಟಿದ ದಿನದಿಂದ ಮಗು ಭೂಮಿ ಮೇಲೆ ಇರುವವರೆಗೂ ಪ್ರತಿ ವರ್ಷಕ್ಕೊಮ್ಮೆ ಈ ಮಗುವಿಗೆ ಆಶ್ಲೇಷ ಬಲಿಯನ್ನ ಮಾಡಿಸಿ ಶಾಂತಿ ಪೂಜೆಯನ್ನ ಮಾಡಿ ಆಯುಷ್ಯೋಮವನ್ನು ಮಾಡಿಸ್ತಕ್ಕಂತ ತಂದೆ ತಾಯಿಗಳಿಗೆ ಈ ಮಗುವಿನ ಭವಿಷ್ಯ ಚೆನ್ನಾಗಿರತ್ತೆ ಇವರು ಯಾವಾಗ ಒಂದ್ಸಲ ಹೇಳಿದ್ರು ಪುರೋಹಿತರು ಮದುವೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಮದುವೆ ಆಗ್ತಾ ಇಲ್ಲ ಅಂದ್ರೆ ಒಂದು ಆಶ್ಲೇಷ ಬಲಿ ಮಾಡಿಸಿ ಅಂತಾರೆ ಮಗು ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಒಂದು ಆಶ್ಲೇಷ ಬಲಿ ಮಾಡುವಂತಾರೆ ಮಗು ಆಗ್ತಾ ಇಲ್ಲ ಮಗಳಿಗೆ ಅಂದ್ರೆ ಒಂದು ಆಶ್ಲೇಷ ಬಲಿ ಮಾಡುವಂತಾರೆ ಇವರು ಯುದ್ಧ ಕಾಲೇ ಸಶಸ್ತ್ರಾಭ್ಯಾಸ ಅಂತೇಳಿ ಆ ಟೈಮ್ ಏನ್ ಬೇಕು ಅದನ್ನ ಹೇಳ್ತಾರೆ ಸಮಯ ಸಮಸ್ಯೆ ಬಂತು ಅದಕ್ಕೆ ಆದರೆ ಆಶ್ಲೇಷ ನಕ್ಷತ್ರದ ಮಗುವಿಗೆ ಆಯಸ್ಸಿನ ಪ್ರಮಾಣ ಎಷ್ಟು ಮಟ್ಟಕ್ಕೆ ಕಡಿಮೆ ಇರುತ್ತೆ ಮಗುವಿಗೆ ಆರೋಗ್ಯ ಸ್ಥಿತಿ ಯಾವ ಸಮಸ್ಯೆಯಿಂದ ಬರುತ್ತೆ ಆ ಮಗು ಏನೆಲ್ಲ ಅನುಭವಿಸತ್ತೆ ಆ ಮಗು ಇದ್ದ ಮನೆ ಓದ ಮನೆ ಏನೆಲ್ಲ ನಡೆಯತ್ತೆ ಇದಿಷ್ಟು ಸತ್ಯವನ್ನ ತಿಳ್ಕೊಂಡರೆ ಮಾತ್ರ ಸತ್ಯ ಅರ್ಥ ಆಗೋದು ಈಗ ಇವರು ಮಾಡಿ ಮದುವೆ ಮಾಡಿ ಕಳಿಸಿದ್ರು ಇವಳಿಗೊಂದು ಮಗು ಬಂತು ಇವಳ ಪೂರ್ತಿ ದೇಹವೆಲ್ಲ ಅನಾರೋಗ್ಯದ ದೇಹ ಈ ಅನಾರೋಗ್ಯದ ದೇಹದಲ್ಲಿ ಅನಾರೋಗ್ಯದ ಮಗು ಅದರಲ್ಲಿ ಇನ್ನೊಂದು ಮಾಡಿದ್ರೆ ಮಗದೇ ಹೋಯ್ತು ಫುಲ್ ಫ್ಯಾಕ್ಟ್ರಿನೇ ಇವ್ರೆ ಅದೇ ಮುಂದೆ ಅದೇ ಟ್ಯಾಬ್ಲೆಟ್ ಗಳು ತಗೊಂಡು ಹೋಗ್ತಾ ಇರೋದು ಮೆಡಿಸನ್ 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 ಜೀವನ ಪರ್ಯಂತ ವಂಶವೇ ಮೆಡಿಸನ್ ಅಮ್ಮ ಅರ್ಥ ಆಯ್ತಾ ಬೇಜಾರಾಯ್ತಾ ಇಲ್ಲ ರೀ ಗುರುಜಿ ಏನ್ ಬೇಜಾರ್ ಕೇಳಿ ನಿಮ್ಮನ್ನು ಕೇಳಿ ತಿಳ್ಕೊಬೇಕು ಅನ್ನೋದೇ ಒಂದು ಕುತೂಹಲ ಇತ್ತು ಗುರುಜಿ ನನಗೆ ನಿಮ್ಮ ಮಗಳನ್ನ ನೀವು ಮಾಡಬೇಕಾದ ಕೆಲಸ ಇಷ್ಟೇ ನಿಮ್ಮ ಅಳಿಯ ದೇವರು ಇದನ್ನೆಲ್ಲ ನಂಬ್ತಾರಾ ನಂಬರ್ ಒನ್ ನಂಬ್ತಾರಾ ನಂಬ್ತಾರೆ ಗುರುಜಿ ಆಗಿದ್ದ ಮೇಲೆ ದಯವಿಟ್ಟು ಸಲ ಕರ್ಕೊಂಡು ಬಂದು ಮಾಹಿತಿಯನ್ನ ಕೇಳಬಹುದು ನಂಬರ್ ಒನ್ ನಂಬರ್ ಟೂ ಗಂಡ ಹೆಂಡತಿ ಮಗಳು ಅಳಿ ನಿಬ್ಬರು ಸುಬ್ರಹ್ಮಣ್ಯಕ್ಕೆ ಹೋಗಬೇಕಾದ್ರೆ ಯಾವಾಗ ಹೋಗ್ಬೇಕು ಹೋಗಿ ಅಲ್ಲಿ ಏನ್ ಮಾಡಿಸ್ಬೇಕು ಎಷ್ಟು ದಿನ ಇರಬೇಕು ಏನೆಲ್ಲ ಮಾಡಿಸಿ ಬರಬೇಕು ಬಂದ ನಂತರ ಏನ್ ಮಾಡಬೇಕು ಇದಿಷ್ಟನ್ನು ಯಾರು ಕರೆಕ್ಟ್ ಮಾಹಿತಿ ಕೊಡ್ತಾರೆ ಅವ್ರ ಮಾಹಿತಿ ತಿಳ್ಕೊಂಡು ಹೋಗಿ ಬರಬೇಕು ಇದಿಷ್ಟು ಮಾಡಿ ಬರೋದಕ್ಕೆ ಕಡಿಮೆ ಅಂದ್ರೆ ನಲವತ್ತೈದರಿಂದ ಐವತ್ತು ಸಾವಿರ ಖರ್ಚು ಬರುತ್ತೆ ಮೂರರಿಂದ ನಾಲ್ಕು ದಿನ ಅಲ್ಲಿ ಇರಬೇಕು ಮಾಡ್ಕೊಂಡ್ ಬನ್ನಿ ಅಂತ ಹೇಳಿ ಅವ್ರ ಅಕೌಂಟ್ ಎಷ್ಟು ಮಟ್ಟಿಗೆ ಓಪನ್ ಆಗುತ್ತೆ ಎಷ್ಟು ಖುಷಿಯಾಗಿರ್ತಾರೆ ನಿಮ್ ಮಗಳಿಗೆ ಎಷ್ಟು ಖುಷಿ ಆಗುತ್ತೆ ಆಮೇಲೆ ಇನ್ನೊಮ್ಮೆ ಅವಕಾಶ ಆದ್ರೆ ಇದು ಮಾಡಿಸಿದ ನಂತರ ಕರೆ ಮಾಡಿಸಿ ನಿಮ್ ಮಗಳ ಕೈಲಿ ನೀವೇ ಮಾಡಿ ಮುಂದೆ ಕೇಳ್ಕೊಡ್ತೀನಿ ಒಳ್ಳೇದಾಗ್ಲಿ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಎಸ್ ಮತ್ತೊಂದು ಕರೆ ಸಿದ್ಧವಾಗಿದೆ ಹಲೋ ನಮಸ್ಕಾರ ಹಲೋ ನಮಸ್ಕಾರ ಮೇಡಮ್ ನಮಸ್ತೆ ತಮ್ಮ ಹೆಸರು ನನ್ನ ಹೆಸರು ವೇದಾವತಿ ಅಂತ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಚಿತ್ರದುರ್ಗ ಓಕೆ ಯಾರ್ ಬಗ್ಗೆ ಕೇಳ ಕೇಳಬೇಕಾಗಿತ್ತಮ್ಮ ವೇದವತಿ ನಮ್ಮ ಮಗನ ಬಗ್ಗೆ ಕೇಳು ಓಕೆ ನಕ್ಷತ್ರ ತಿಳಿಸಿ ಮಗಂದು ಆ ಬೃಗೇಶ್ವರ ನಕ್ಷತ್ರ ಓಕೆ ಗುರುಜಿ ಇದ್ದಾರೆ ಮಾತನಾಡಿ ಹಾ ನಮಸ್ತೆ ಗುರುಜಿ ನಮಸ್ತೆ ಏನು ಮಾಡ್ತಾನೆ ಮಗ ಮಗ 14 ವರ್ಷ ಗುರುಜಿ 9ನೇ ಕ್ಲಾಸ್ ಓದ್ತಿದ್ದಾನೆ ಏನಾಗಬೇಕಿತ್ತು ಗುರುಜಿ ಎಲ್ಲ ಯಾವಾಗಲೂ ಸಿಡುತ್ತಿರ್ತಾನೆ ಗುರುಜಿ ಏನಾದ್ರೂ ಒಳ್ಳೇದ್ ಹೇಳಿದ್ರು ಹೂ ಅಂತಾನೆ ಮತ್ತೆ ಇನ್ನೊಂದ್ಸತಿ ಹೇಳಿದ್ರೆ ಎಲ್ಲಿ ಯಾವಾಗಲೂ ಅದೇ ಆಗ್ತಿರ್ತಾನೆ ತುಂಬಾನೇ ಮುಂಗೋಪಿ ಅಂದ್ರೆ ಮುಂಗೋಪಿ ಅವ್ರ ಅಪ್ಪ ಜೊತೆ ಚೆನ್ನಾಗಿರ್ತಾನೆ ಅವ್ರ ಅಜ್ಜಿ ಹತ್ರ ಜನ ಇರ್ತಾರೆ ನನ್ನ ಹತ್ರ ಅಂತೂ ತುಂಬಾನೇ ಕೋಪ ಎಲ್ಲದಕ್ಕೆ ಎದುರು ಮಾತಾಡ್ತಾನೆ ನಿನಗೆ ವಿರುದ್ಧವಾದ ಮೊದಲನೇ ಶತ್ರು ಅಂದ್ರೆ ನಿನ್ ಮಗನೇ ಹಂಗೆ ಆಗ್ತೈತಿ ಗುರುಜಿ ಈಗ ಈಗ ಎರಡ್ ಮೂರು ವರ್ಷದಿಂದ ಇನ್ನೂ ಎದುರು ಸರಿ ಮಾ ಇದ ಕಾರಣ ಏನೋ ತಿಳ್ಕೊಬೇಕಲ್ವಾ ಅದಕ್ಕೆ ಗುರುಜಿ ತುಂಬಾ ದಿನದಿಂದ ಟ್ರೈ ಮಾಡ್ತಿದೀನಿ ಅದ್ರಿಂದ ಇವತ್ ನನ್ನ ಅದೃಷ್ಟ ಇವತ್ ಓ ಹಂಗಂದ್ರೆ ನೀನು ಫೋನಲ್ಲೇ ವಿಚಾರ ತಿಳ್ಕೊಬೇಕು ಅಂತ ತೀರ್ಮಾನ ಮಾಡಿದ್ಯಾ ಇಲ್ಲ ಸ್ವಲ್ಪ ನನ್ ಸಮಾಧಾನವಾದ್ರು ಆಗುತ್ತೇನೋ ಅಂತ ನಾನ್ ಕೇಳೋಣ ಅಂತ ನಿಮ್ ತಂದೆ ಏನ್ ಮಾಡೋದು ನಂಗ್ ತಂದೆ ಇಲ್ಲ ಏನ್ ಮಾಡ್ತಿದ್ರು ಅವರು ವಿದೇಶ ಕಾಂಟೆಂಟ್ ಆಗಿದ್ರು ಅವ್ರು ಇಲ್ಲ ಸರಿ ಹುಟ್ಟಕ್ಕೆ ಮೇಲೆ ಒಂದು ನಾಲ್ಕೈದು ತಿಂಗಳಿಗೆ ಆಸ್ತಿ ಕೊಡೋದು ಓಕೆ ನಿಮ್ ತಂದೆ ಏನ್ ಆಸ್ತಿ ಅಂದ್ರೆ ಭೂಮಿ ಇಟ್ಟಿದಾರೆ ಅವ್ರದ್ದು ಭೂಮಿ ಅಂದ್ರೆ ಅವ್ರ ಪಿತ್ರಾಜೀಸ ಆಸ್ತಿ ಅವ್ರೇನ್ ಸ್ವಂತ ಮಾಡಿಲ್ಲ ಅಲ್ಲ ಇದೀಯ ಈಗ್ಲೂ ಹಾ ಇದೆ ಮನೆ ಎಷ್ಟು ವರ್ಷದ್ದು ನಿಮ್ಮ ಅಪ್ಪ ಇರೋ ಮನೆ ಇದ್ದ ಮನೆ ಎಷ್ಟು ವರ್ಷದ್ದು ನಿಮ್ ತವ್ರ ಮನೆ ನಮ್ಮ ಅಪ್ಪಾಜಿ ಇಲ್ಲ ಗುರುಜಿ ಅವ್ರ ಅಂದ್ರೆ ಅಮ್ಮರು ಹೊಸ ಮನೆ ಕಟ್ಕೊಂಡು ಅವ್ರ ಹೊಸ ಮನೆಗೆ ಇದಾರೆ ಎಷ್ಟು ವರ್ಷ ಆಯ್ತು ಹೊಸ ಮನೆ ಕಟ್ಟಿ ಅದಕ್ಕೆ ಮುಂಚೆ ಮನೆ ಅಲ್ಲಿ ಇದ್ದ ಜಾಗವನ್ನ ಅದನ್ನ ಕೇಳಿ ಮತ್ತೆ ಅದೇ ಜಾಗ ಹೊಸ ಮನೆ ಕಟ್ಟಿದ್ದ ಇಲ್ಲ ಇಲ್ಲ ಹೊಸ ಜಾಗ ಹೊಲ ಹೊಲನ ಕೊಂಡ್ಕೊಂಡು ಹೊಸ ಮನೆ ಕಟ್ಟಿರೋದು ಅಲ್ಲಿ ಸೈಟ್ ಮಾಡಿದ್ಮೇಲೆ ತಗೊಂಡು ಕಟ್ಟಿರೋದು ಓಕೆ ಈಗ ಇದ್ದ ಮನೆ ಬಿಟ್ಬಿಟ್ರಾ ಬಾಡಿಗೆ ಮನೆಯಲ್ಲಿ ಇದ್ರು ಅದ್ಬಿಟ್ಟು ಸಂತ ಮನೆ ಕಟ್ಟಿದ್ದಾರೆ ಈಗ ನಿಮ್ಮ ಜಾಗ ಇದೆಯಲ್ಲ ಇವಾಗ ಅಂದ್ರೆ ನೀವೀಗ ವಾಸ ಮಾಡ್ತಾ ಇದಿರಲ್ಲ ಮನೆ ಎಷ್ಟು ವರ್ಷದ್ದು ಎಷ್ಟು ವರ್ಷದ್ದು ನಿಮ್ಮ ಮನೆ ವರ್ಷ ಈಗ ನೀವಿರೋ ಮನೆ ನೀವು ವಾಸ ಮಾಡ್ತಾ ಇರೋದು ಎಷ್ಟು ಜನ ಮಕ್ಕಳ ಮನೆ ನಿಮಗೆ ಇಬ್ಬೆರರು juvunu ಮೊದಲನೇವನಾ ಓಕೆ ಈಗ ನಿಮ್ಮ ಮನೆಯಲ್ಲಿ ಬಾತ್ರೂಮ್ ಅಂದ್ರೆ ಟಾಯ್ಲೆಟ್ ಬಾತ್ ಅಟ್ಯಾಚ್ ಎಷ್ಟ್ ರೂಮ್ ಅಲ್ಲಿ ಇದೆ ಇಲ್ಲ ಒಂದೇ ತರ ಒಂದೇ ಗುರುಜಿ ಹಿಂದಕ್ಕಿದೆ ನಮ್ಮ ಮನೆ ಹಿಂದಕಡೆ ಹಿಂದಕಡೆ ಇದೆ ಒಂದೇ ಟಾಯ್ಲೆಟ್ ಬಾತ್ರೂಮ್ ಹಿಂದಕಡೆ ಅಂದ್ರೆ ಯಾವ ದಿಕ್ಕು ಅದು ಗೊತ್ತಿಲ್ಲ ಪಶ್ಚಿಮ ಪಶ್ಚಿಮಕ್ಕೆ ಎಷ್ಟು ಅಡಿ ಜಾಗ ಇದೆ ಅಂದಾಜು ಮನೆ ಹಿಂಭಾಗಕ್ಕೆ ಮನೆ ಇಂದಕ್ಕೆ ಜಾಗ ಇಲ್ಲ ಗುರುಜಿ ಅದು ಇಂದು ಮನೆ ನಮ್ ತಾತ ಅವರು ಇದ್ ಮನೆ ಅದ್ರಲ್ಲಿ ಬಾತ್ರೂಮ್ ಟಾಯ್ಲೆಟ್ ಇದೆ ಮುಂದ್ಗಡೆ ವಾಸಿಗೆ ಮುಂದುಗಡೆ ಕಟ್ಟಿಸ್ಕೊಂಡಿದ್ದೀವಿ ಆ ಮನೆಗೂ ಈ ಮನೆಗೂ ಮಧ್ಯ ಗ್ಯಾಪ್ ಎಷ್ಟಿದೆ ಗ್ಯಾಪ್ ಇಲ್ಲ ಜಾಯಿಂಟ್ ಆಗಿದ್ಯಾ ಆ ಜಾಯಿಂಟ್ ಇದೆ ಆ ಹಳೆ ಮನೆಯಿಂದ ಈ ಮನೆಗೆ ಇಳಿತೀರಾ ಈ ಮನೆಯಿಂದ ಆ ಮನೆಗೆ ಇಳಿತೀರಾ ಹಳೆ ಮನೆಯಿಂದ ಕೆಳಗಡೆ ಬೇ ಮುಂದ್ ಮನೆಗೆ ಇಳೀತೀವಿ ಎಷ್ಟ್ ಅಡಿ ಹತ್ರ ಇದೆ ಬೇರೆ ಎಷ್ಟು ಹತ್ರ ಒಂದ್ ಅಡಿ ಅಷ್ಟಿದೆ ಎಷ್ಟು ವರ್ಷದ ಹಿಂದ್ಗಡೆ ಇರೋ ಮನೆ ಅಂದಾಜು

ಅದೇ ಆಗೋವರೆಗೂ ಓಡಾಡ್ತಿರುತ್ತಮ್ಮ ಕಾಣಿಸ್ತಿರುತ್ತೆ ಅದು ಎರ್ಗೆ ಆದ್ಮೇಲೆ ಕಾಣಿಸಲ್ಲ ಅಂತ ಹೇಳಿದ್ರು ಅದು ಕಾಲ ಏನು ಅಂತ ಕೇಳಬೇಕಿತ್ತಲ್ವಾ ಒಟ್ಟು ಅವರು ಒಂದ್ಸತಿ ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳು ಇದಾರೆ ಅಂದ್ರೆ ಅಲ್ಲಿ ಸುತ್ತಮುತ್ತ ಇರುತ್ತೆ ಅದು ಹೆರಿಗೆ ಆದ್ಮೇಲೆ ಅದು ಕಾಣಿಸಲ್ಲ ಅಂತ ಹೇಳಿದ್ರು ಓಕೆ ಸಂತೋಷ ಈಗ ಹೌದು ಸ್ಕೂಲಿಗ್ ಸೇರ್ಸಕ್ ಹೋದಾಗ ದೇವಸ್ಥಾನಕ್ಕೆ ಹಿಂಗೆ ನಮ್ಮನೆ ಮನೆ ಸ್ವಲ್ಪ ದೂರದಲ್ಲಿ ದೇವಸ್ಥಾನ ಇದೆ ಅಲ್ಲಿ ಪೂಜೆ ಮಾಡ್ಸ್ಕೊಂಡ್ ಅವತ್ತಿನ ಫಸ್ಟ್ ಸ್ಕೂಲಿಗ್ ಸೇರ್ಸೋಕೆ ಹೋಗಿದ್ವಿ ದೇವಸ್ಥಾನದೊಳಗಡೆ ಏನಾವು ಈ ಕಾಲ ಹತ್ರ ಬಂದ ನಂಗೆ ವಾಪಸ್ ಹೋಗ್ಬಿಡ್ತು ಆದ್ರೂ ನಿನಗೆ ಯಾಕಿದ ಹಿಂಗ್ ಆಗ್ತಾ ಇದೆ ಅಂತ ಅನ್ಸಿಲ್ಲ ಇನ್ನೂ ಅಲ್ಲ ಏನೋ ಇಲ್ಲ ನಿನ್ನ ಮಗ ಮಲ್ಕೊಂಡಾಗ ನಿದ್ದೆ ಮಾಡುವಾಗ ನೋಡಮ್ಮ ಅವನು ಪೂರ್ತಿ ಕಣ್ ಮುಚ್ಚಿ ನಿದ್ದೆ ಮಾಡ್ತಾನ ನೋಡು ನೋಡಿದ್ಯಾವಾಗ್ಲಿ ನಿನ್ ಮಗ ಮಲಕೊಂಡಾಗ ನೋಡಿದ್ಯಾ ಪೂರ್ತಿ ಕಣ್ಣು ಮುಚ್ಚಿರ್ತಾನೆ ಗೊರ್ಕೆ ಶಬ್ದ ಬರೋದು ಅರ್ಧ ಕಣ್ಣು ಅಂದ್ರೆ ಸ್ವಲ್ಪ ಕಣ್ ತೆಗ್ದಂಗ ಇರ್ತಕ್ಕಂತ ವಿಚಾರ ಇರುತ್ತೆ ಗೊರ್ಕೆ ಬರುತ್ತಾ ಹೋಗ್ಲಿ ಅದೇ ಗೊತ್ತು ಅದನ್ನೇ ಕಣಮ್ಮ ಗೊರಕೆ ಬರತ್ತೆ ಸಲ ಕೆಲಸ ಮಾಡು ಇವತ್ತೇ ಬೇಕಾದ್ರೆ ಟೆಸ್ಟ್ ಮಾಡು ಅವ್ನು ಮಲಕೊಂಡು ಒಂದ್ ಗಂಟೆ ಮೇಲೆ ಒಂದೊಂದುವರೆ ಗಂಟೆ ಮೇಲೆ ನೀನ್ ಸ್ವಲ್ಪ ಅವ್ನು ಮಲಗಿರೋ ಜಾಗ ಸ್ವಲ್ಪ ಎಂಟ್ರಿ ಆಗು ನಿನ್ಗಲ್ಲಿ ಗೊತ್ತಾಗತ್ತೆ ಅವನು ಹೇಗೆ ಮಲಗಿರ್ತಾನೆ ಆ ಮಲಗಿರ್ತಕ್ಕಂಥ ರೀತಿ ಹೇಗೆ ಆ ಉಸಿರಾಟದ ಶಬ್ದ ಹೇಗೆ ಬರುತ್ತೆ ಸ್ವಲ್ಪ ನೋಡು ಉಸಿರಾಟದ ತುಂಬಾ ಒಂಥರ ಹಾವು ಬಿಸ್ಕೊಡ್ತಂಗೆ ಉಸಿರು ಬರುತ್ತೆ ಅದು ಚೆನ್ನಾಗಿ ನಿದ್ದೆ ಯಾವ ಮಟ್ಟಕ್ಕೆ ಹೋಗ್ಬಿಡತ್ತೆ ಅಂದ್ರೆ ಹೇಳೋಕೆ ಅಸಾಧ್ಯ ನಿದ್ದೆ ಮಾಡೋದ್ರಲ್ಲಿ ಪೋತ್ರರು ಅಂದ್ರೆ ಮೃಗಶಿರ ನಕ್ಷತ್ರ ಭಯಂಕರ ನಿದ್ದೆ ಇದೆಲ್ಲ ಪೂರ್ತಿ ತಲೆಯೆಲ್ಲ ಬರೀ ನಿದ್ದೆನೆ ಅಂಶ ಇರುತ್ತೆ ಅಷ್ಟೊಂದು ನಿದ್ದೆ ಮಾಡ್ತಾರೆ ಅವರು ಆ ಅತಿ ನಿದ್ದೆ ಮಾಡೋದೇ ಅತಿಯಾದ ಕೋಪ ಬರುತ್ತೆ

ಇಪ್ಪತ್ ನಿಮಿಷ ಅಮ್ಮ ಎರಡು ಮೂರು ಡೆಲಿವರಿ ಆಗೋಗುತ್ತೆ ಇವನು ಟಾಯ್ಲೆಟ್ ರೂಮ್ ಇಂದ ಈಚೆ ಬರೋ ತನಕ ತುಂಬಾ ನಾವು ಅಮ್ಮ ಬೈತಿಯಾ ಅಂದ್ರೆ ಏನ್ ಒಳಗಡೆ ಕ್ರಿಕೆಟ್ ಆಡ್ತಾನ ಅವನು ಅವನ್ ಸಮಸ್ಯೆ ಹೇಳಕ್ಕ ಸಾಧ್ಯ ಅಮ್ಮ ಅಲ್ಲಿ ಹೋಗ್ತಾನೆ ಹೋಗ್ಬೇಕು ಅನ್ಸತ್ತೆ ಏನಾಗ್ಬೇಕದಾಗಲ್ಲ ಹೇಳಕ್ಕೂ ಆಗಲ್ಲ ಕೂರಕ್ಕೂ ಆಗಲ್ಲ ಬರಕ್ಕೂ ಆಗಲ್ಲ ಇರಕ್ಕೂ ಆಗಲ್ಲ ಎಷ್ಟಮ್ಮ ಅನ್ಭವಸ್ತಾ ಇದ್ದಾನೆ ಅದಕ್ಕೆ ಇವನಿಗೆ ಸಿಕ್ ಸಿಕ್ತವ್ರ ಮೇಲೆ ಸಿಟ್ಟು ಮಾಡ್ತಾನೆ ಯಾಕಂದ್ರೆ ಒಳಗಡೆ ಡಸ್ಟ್ ಸ್ಟಾಕ್ ಆಗ್ಬಿಟ್ಟಿದೆ ಹೊರಗೋಗಿಲ್ಲ ಎಲ್ಲ ಅಲ್ಲಿ ಲಾಕ್ ಆಗ್ಬಿಟ್ಟಿದೆ ಇದಕ್ಕೆ ಇವನಿಗೆ ಕಣ್ಣು ಹುರಿ ಹೊಟ್ಟೆಯಲ್ಲಿ ಹುರಿ ಎಷ್ಟು ಮಾನಸಿಕವಾಗಿ ಅನ್ಭವಸ್ತಾ ಇದ್ದಾನೆ ಅಂದ್ರೆ ಇವ್ರ ತಂದೆ ತಾಯಿಗಳೇ ಅಲ್ಲ ನಿಜವಾಗ್ಲು ಆ ಹುಡುಗನು ಬೈತಾ ಇದ್ದಾರೆ ಹೊರ್ತು ಇವರೇನು ಒಳಗಡೆ ಏನ್ ಮಾಡ್ತೀವ ನೀನು

ಯಾಕೆ ಅಂದ್ರೆ ಇವರ ಹಳೆ ಮನೆ ಕಟ್ಟೋ ಜಾಗದಲ್ಲಿ ಒಂದು ಸಮಯದಲ್ಲಿ ಹುತ್ತ ಇದ್ದಂಥ ಜಾಗ ಇವತ್ತಂದಲ್ಲ ಇದು ಈ ಅಮ್ಮ ಹುಟ್ಟಕ್ಕಿಂತ ಮುಂಚೆ ಅದು ಅಕ್ವೈರ್ ಆಗಿರತಕ್ಕಂಥ ಫಲದಿಂದ ನನ್ನ ಮನೇಲಿ ನೀನು ಇದೀಯಾ ಅಂತ ಹೇಳಿ ಅದೇ ಮಗು ರಿವೇಂಜ್ ಆಗಿ ಸರ್ಪದ ತಲೆ ಅದಕ್ಕೆ ಈ ಮಗು ಎಲ್ಲಿರುತ್ತೆ ಅಲ್ಲಿ ಹಾವ್ ಎಂಟ್ರಿ ಆಗುತ್ತೆ ದಟ್ ರಿಲೇಶನ್ ಮಗಳೋ ಅಮ್ಮನೋ ತಾಯಿನೋ ಹಾವ್ ಆಗಿದೆ ಅದು ಹುಡ್ಕಂಡು ಬರುತ್ತೆ ಅರ್ಥ ಆಗ್ತಿದೆ ನನಗೆ ಮೃಗಶಿರ ನಕ್ಷತ್ರ ಹಾವು ಆ ಹಾವು ಏನಾಗತ್ತೆ ಅವರ ರಿಲೇಟಿವ್ ಯಾರ ಹುಡ್ಕೊಂಡ್ ಬರ್ತಾರೆ ಇದು ಯಾರ ಗೊತ್ತಾಗತ್ತೆ ಅವ್ರು ಯಾರೋ ಪಾಪ ಹೇಳಿದ್ರಂತೆ ಗರ್ಭಿಣಿ ಎಲ್ಲಿರ್ತಾರಲ್ಲ ಹಾವು ಬರ್ಬೇಕು ಅಂತ ಇದೇನಮ್ಮ ಇದು ವಿಚಿತ್ರ ವಿಚಾರಗಳು ಗರ್ಭಿಣಿ ತಗೊಂಡ್ ಹಾವು ಬರ್ಬೇಕು ಅಂತ ಹೇಳಿ ಇದು ಶಾಸ್ತ್ರ ಹೇಳೋರ್ ಹಣೆ ಬರ ನಮ್ ದೇಶದಲ್ಲಿ ಏನ್ ಕೇಳಿದ್ರು ಅದಕ್ಕೊಂದು ಕತೆ ಹೇಳ್ತಾರೆ ವಾಸ್ತವಿಕ ಹತ್ತಿರವಾದಂತ ವಿಚಾರ ಇಲ್ಲವೇ ಇಲ್ಲ ಗೊತ್ತಿದೆಯೋ ಗೊತ್ತಿಲ್ವೋ ಬೇಕಂತ ಹೇಳೋಲ್ವೋ ಅಥವಾ ಏನು ಅಂತ ಅರ್ಥನೇ ಆಗಿಲ್ವೋ ಅವ್ರಿಗೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಮ್ಮ ಅರ್ಥ ಆಯ್ತಾ ಈಗ ನಿನ್ನ ಮಗ ತಗೊಂಡು ಬ್ಯಾಟ್ ತಗೊಂಡು ನೀನು ಒಡೆದ್ರು ನಿನ್ ಮಗುನೇ ಅದು ಅಲ್ವಾ ನೀನ್ ಅವ್ರ ಮೇಲೆ ಕೋಪ ಮಾಡೋದ ಮೊದಲು ಬಿಡು ನೀನ್ ಕರೆಕ್ಟ್ ಆಗಿ ನಿಜವಾದ ತಾಯಿ ಅನ್ಸ್ ಅಮ್ಮ ಕೇಳಿಸ್ಕೊಮ್ಮ ಕೇಳಿಸ್ಕೊ ನಿಜವಾದ ತಾಯಿ ಆಗಿದ್ದರೆ ಬೇಜಾರು ಮಾಡ್ಕೋಬೇಡ ಹಂಗೆ ಹೇಳ್ತಿದಿ ಅಂತ ನಿಜವಾದ ತಾಯಿ ಆಗಿದ್ದರೆ ಅವನ್ನ ಕೂರಿಸ್ಕೊಂಡು ಸಮಾಧಾನವಾಗಿ ತಲೆ ಮೈ ಸಾವ್ರಿ ಇಲ್ಲಿ ಒಂಚೂರು ಚೆನ್ನಾಗಿ ನಾನು ಹೇಳ್ದಂಗೆ ಒಂಚೂರು ನೀರು ಕುಡಿಯಪ್ಪ ನಿನ್ಗೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಖುಷಿ ಪಡಿಸಿ ನೀರು ಕುಡಿಸು ಬೆಳಿಗ್ಗೆ ಹೊತ್ತು ಒಂದು ಒಂದು ಬೌಲಲ್ಲಿ ಕ್ಯಾರೆಟು ಬೀಟ್ರೋಟು ಸೌತೆಕಾಯಿ ಸೀಮೆ ಬದನೆಕಾಯಿ ಅವನು ಯಾವ್ದು ಇಷ್ಟಪಡ್ತಾನೆ ಅದನ್ನ ಆಫ್ ಬಾಯ್ಲ್ ಮಾಡಿ ತಿನ್ಸಕ್ ಕೊಡು ಬಾಳೆಲೆಯಲ್ಲಿ ಊಟ ಕೊಡು ಮೂರು ದಿನ ನೀನು ಅವನ ಜೊತೆ ಈ ತರ ಮಾಡ್ಕೊಂಡು ವ್ಯವಹಾರ ಮಾಡಮ್ಮ ಅವ್ನು ಎಷ್ಟು ಖುಷಿಯಾಗಿ ಮೋಷನ್ ಹೋಗಿ ಈಚೆ ಬರ್ತಾನೆ ಟಾಯ್ಲೆಟ್ ಹೋಗಿ ಅವತ್ತು ತಿಳ್ಕೊ ಎಷ್ಟು ಸತ್ಯ ಗೊತ್ತಾಯ್ತು ಅಂತ ನೋ ಮೆಡಿಶನ್ ನೋ ಡಾಕ್ಟರ್ ನಾವು ತಿನ್ನುವ ಊಟದಲ್ಲಿ ನಮ್ಮ ಔಷಧ ಇದೆ ಇದು ನಮ್ಮ ದೇಶದಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರುವಂತ ಆಹಾರವೇ ಔಷಧ ನಾವು ತಿನ್ನುವ ದೇಹದಕ್ಕೆ ತಿನ್ನುವ ಆಹಾರದಲ್ಲಿ ಔಷಧಿ ಇದೆ ಇಲ್ಲ ಮೆಡಿಕಲ್ ಸ್ಟೋರ್ ಹೋದ್ರೇನೆ ಔಷಧಿ ಡಾಕ್ಟರ್ ಬರ್ಕೊಟ್ಟಿದ್ದೇ ಔಷಧಿ ನಾವು ತಿಂದಿದ್ದೇ ಔಷಧಿ ದಟ್ ಇಸ್ ರಾಂಗ್ ಖಂಡಿತ ಊಟ ನಾವು ತಿನ್ನುತ್ತಿರುವ ಊಟದಲ್ಲಿ ದಿವ್ಯವಾದ ಔಷಧ ಶಕ್ತಿ ಇದೆ ಗೊತ್ತಿಲ್ಲ ಅದು ಔಷಧ ಆಗ್ಬೇಕಾದ್ರೆ ನಾವ್ ಏನು ಮಾಡ್ಬೇಕು ಗೊತ್ತಿಲ್ಲ ಯಾರು ಊಟ ಮಾಡುವಾಗ ಒಂದು ನಮಸ್ಕಾರವನ್ನ ಮಾಡಿ ಓಂ ನಮೋ ನಾರಾಯಣಾಯ ಅಂತ ಹೇಳಿ ಅಷ್ಟಾಕ್ಷರಿ ಮಂತ್ರವನ್ನ ಹೇಳಿ ಅದನ್ನು ಪ್ರಸಾದದ ರೀತಿಯಲ್ಲಿ ಮುಟ್ಟಿದರೆ ಆ ಮಾಡುವ ಊಟ ಔಷಧ ರೂಪವಾಗತ್ತೆ ಆ ಊಟದಲ್ಲಿ ಒಂದು ಶಕ್ತಿ ಬರುತ್ತೆ ಆ ಊಟದಲ್ಲಿ ಒಂದು ಟಾನಿಕ್ ಬರುತ್ತೆ ಮಂಡಿ ನೋವು ಕತ್ತು ನೋವು ಕುತ್ತಿಗೆ ನೋವು ನೀನೇನೇ ನೋವು ಬರುತ್ತೋ ಎಲ್ಲವೂ ಅದೇ ಸರ್ ಮಾಡತ್ತೆ ಅದ್ಭುತವಾದ ವಿಚಾರ ಇದನ್ನ ಇತಿಹಾಸ ದಾಖಲೆ ಮಾಡಿ ತೋರಿಸ್ತೀನಿ ಕೇಳೋದಾದ್ರೆ ಇತಿಹಾಸ ದಾಖಲೆ ಮನುಷ್ಯ ಔಷಧವಿಲ್ಲದೆ ಹೇಗೆ ಬದುಕಬಹುದು ಮನುಷ್ಯ ಮಾತ್ರ ತಿನ್ನದೆ ಹೇಗೆ ಬದುಕಬಹುದು ತಿನ್ನಿ ಬೇಡ ಅಂತಿಲ್ಲ ಎಲ್ಲದಕ್ಕೂ ಮಾತ್ರ ತಿನ್ನೋದು ಹೌದು ಎಲ್ಲದಕ್ಕೂ ಅಲ್ಲಿಗೆ ಹೋಗೋದು ನೀವು ಡಾಕ್ಟರ್ ಆಗ್ಬೇಕು ನಿಮ್ಮ ದೇಹಕ್ಕೆ ನೀವು ಡಾಕ್ಟರ್ ಆಗ್ಬೇಕು ನಿಮ್ಮ ಮನಸ್ಸಿಗೆ ನೀವು ಡಾಕ್ಟರ್ ಆಗ್ಬೇಕು ನಿಮ್ಮ ಜೀವನಕ್ಕೆ ಖಂಡಿತ ಗುರುಜಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಮತ್ತೊಂದು ಕರೆ ಸಿದ್ಧವಾಗಿದೆ ಹಲೋ ನಮಸ್ಕಾರ ಹಲೋ ನಮಸ್ಕಾರ ಮೇಡಮ್ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ಬೆಂಗಳೂರಿಂದ ಕರೆ ಮಾಡ್ತಾ ಇದೀವಿ ಮೇಡಮ್ ಯಾರ ಬಗ್ಗೆ ಕೇಳಬೇಕಾಗಿತ್ತು ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್ ಓಕೆ ತಮ್ಮ ಹೆಸರು ಗೊತ್ತಾಗ್ಲಿಲ್ಲ ಅಮ್ಮ ನಮ್ಮ ಹೆಸರು ರಾಣಿ ಅಂತ ನಮ್ಮ ಮಗಳ ಬಗ್ಗೆ ಕೇಳಬೇಕು ಮೇಡಮ್ ಓಕೆ ಮಗಳ ನಕ್ಷತ್ರ ಯಾವುದು ಆಶ್ಲೇಷ ನಕ್ಷತ್ರ ಮೇಡಮ್ ಓಕೆ ಮಾತನಾಡಿ ಗುರುಜಿ ಇದ್ದಾರೆ ಹಲೋ ಹಲೋ ಗುರುಜಿ ನಮಸ್ಕಾರ ಗುರುಜಿ ನಮಸ್ಕಾರ ಆಶ್ಲೇಷಾ ನಕ್ಷತ್ರದ ವಿಚಾರ ಇವತ್ತು ಹೇಳಬಿಟ್ಟಿದ್ದೀನಿ ಅರ್ಥ ಆಗಿದೆ ಅನ್ಕೋತೀನಿ ಆ ಅನ್ಕೋ ಅರ್ಥ ಆಯ್ತು ಗುರುಜಿ ಬೇಜಾರಾಯ್ತಾ ಖುಷಿ ಆಯ್ತಾ ಬೇಜಾರು ಏನಿಲ್ಲ ಜಿ ಗುರುಜಿ ಖುಷಿ ಆಗುತ್ತೆ ಈ ತರ ಹೇಳೋರ್ ಯಾರು ಇಲ್ಲ ಏನ ಕೇಳಕ್ ಹೋಗ್ತೀವಿ ಅವರೇ ನಾವೇ ಒಂದ್ ಹೇಳ್ತೀವಿ ಕೇಳ್ತೀವಿ ಅವರೇ ಒಂದ್ ಹೇಳ್ತಾರೆ ನಮ್ಗೆ ಏನು ಉತ್ತರನೇ ಸಿಗ್ತಾ ಇಲ್ಲ ಗುರುಜಿ ನೋಡಿ ನಮ್ಮ ದೇಶದ ಹಣೆ ಬರ ಯಾವ ಆ ಶಾಸ್ತ್ರ ಹೇಳೋರು ಆ ಊರ್ ತುಂಬಾ ಎಲ್ಲಾ ಶಾಸ್ತ್ರ ಹೇಳೋರೆ ಎಲ್ಲ ಹೇಳೋರೆ ಗುರುಜಿ ಆದ್ರೆ ಏನು ಹೇಳಲ್ಲ ಗುರುಜಿ ಸುಮ್ನೆ ಅವ್ರ ಮನಸ್ಸಿಗೆ ಬಂದಿದ್ ಹೇಳ್ತಾರೆ ನಾವ್ ಅದನ್ನ ಕೇಳ್ಕೊಂಡು ಇದ್ ಮಾಡ್ತೀವಿ ಅಷ್ಟೇ ಗುರುಜಿ ಇದ್ರ ಮಧ್ಯೆ ಸಿಕ್ಕಾಕೊಳ್ಳೋರು ಯಾವ್ದೋ ಮಗಳು ಮಕ್ಳು ಜೀವನ ಪರ್ಯಂತ ಅನುಭವಿಸ್ತಾರಲ್ಲಮ್ಮ ಆ ಮಕ್ಕಳನ್ನ ನೋಡಿ ಆ ಮಕ್ಕಳು ನೋಡಿ ತಂದೆ ತಾಯಿ ಅನುಭವಿಸ್ತಾರೆ ತಂದೆ ತಾಯಿ ನೋಡಿ ಮಕ್ಕಳು ಅನುಭವಿಸ್ತಾರೆ ಪ್ರತಿ ಒಂದು ಕುಟುಂಬದಲ್ಲಿ ಆರೋಗ್ಯದಾಯಕವಾದ ಕುಟುಂಬ ಇದೆ ಅಂತೆ ಅಮ್ಮ ಎಲ್ಲೂ ಕಾರಣಕ್ಕೂ ಸಿಗ್ತಾ ಇಲ್ಲ ಎಲ್ಲರ ಮನೆಯಲ್ಲೂ ಸಿರಫ್ ಬಾಟಲ್ ಎಲ್ಲರ ಮನೆಯಲ್ಲೂ ಔಷಧಿಯ ಡಬ್ಬಿ ಎಲ್ಲರ ಮನೆಯಲ್ಲೂ ಸಿರೆಂಜ್ ಯಾಕೆ ಚುಚ್ಕೊಳು ಪೆನ್ಸಿಲಿನ್ ಆ ಮಟ್ಟಕ್ಕೆ ಒಟ್ಟಾಗಿದ್ದೀನಿ ಇನ್ಸುಲಿನ್ ಇನ್ಸುಲಿನ್ ಯಾಕೆ ಅಂದ್ರೆ ಶುಗರ್ ಕ್ಯಾನ್ಸರ್ ಇದು ತುಂಬಾ ಹತ್ರ ಮಾಡ್ಕೊಂಡ್ಬಿಟ್ಟಿದೀವಿ ನಾವು ಇದು ಎಲ್ಲೋ ಯಾವ್ದೋ ದೇಶದಲ್ಲಿ ಇತ್ತಿದು ನಮ್ಮ ದೇಶದಲ್ಲಿ ಇರ್ಲಿಲ್ಲ ಶುಗರ್ ಅಂತೀವ ಪಾವನಿಗೆ ಅಂತ ಎಲ್ಲೋ ದೂರಕ್ ಮಾತಾಡೋರು ಏನ್ ಕ್ಯಾನ್ಸರ್ ಅಂತಪ್ಪ ಹೋಗ್ಬೇಡಿ ಯಾರು ಅಂತ ಅಷ್ಟೊಂದು ದೂರ ಪಟ್ಟು ಹೇಳೋರು ಅಷ್ಟು ಭಯ ಇರ್ತಿತ್ತು ಆ ಕ್ಯಾನ್ಸರ್ ಹಾಸ್ಪಿಟ್ಲು ಅಂದ್ರೆ ಊರಿಂದ ಹದಿನೈದು ಕಿಲೋಮೀಟರ್ ದೂರ ಇರ್ತಿದ್ರು ಈಗ ಕ್ಯಾನ್ಸರ್ ಹಾಸ್ಪಿಟ್ಲು ಸುತ್ತಾನೇ ಮನೆ ಕಟ್ಕೊಂಡಿದೀವಿ ಯಾಕೆಂದ್ರೆ ಮಂಡಾಕ್ಬಿಟ್ಟಿದೀವಿ ನಾವು ಕ್ಯಾನ್ಸರ್ ಕ್ಯಾನ್ಸರ್ ನಮ್ಗ್ ಬಂದ್ ಆಗೋಗಿದೆ ಅಂತ ಒಪ್ಕೊಂಡಿರಲ್ಲ ನಮಗ್ ಬಂದ್ ಆಗೋಗಿದೆ ಇನ್ನು ಹಾಸ್ಪಿಟಲ್ ಮಣ್ಣ ಮಣ್ಣನಾಗಿರೋದೇ ಅಲ್ಲಿ ಎಸ್ ಯೋಚನೆಗಳು ಬದಲಾಗಿದೆ ಖಂಡಿತ ಓಕೆ ಈಗ ಏನ್ ಕೇಳ್ಬೇಕು ಅಂತಿದ್ಯಮ್ಮ ನಿಮ್ಮ ಬಗ್ಗೆ ಆರೋಗ್ಯ ಸ್ವಲ್ಪ ಸರಿ ಇಲ್ಲ ಗುರುಜಿ ಅದಕ್ಕೆ ಎಷ್ಟು ವಯಸ್ಸು ಎಷ್ಟು ವಯಸ್ಸು ಹದಿನೆಂಟು ವರ್ಷ ಗುರುಜಿ ಏನ್ ಮಾಡ್ತಿದ್ದಾಳೆ ಈಗ ಫಸ್ಟ್ ಇಯರ್ ಬಿಕಾ ಮುಗಿಸಿದಾಳೆ ಗುರುಜಿ ಅಂತೂ ಓದಿಸ್ಬೇಕು ಅಂತ ನೀವು ಮಕ್ಕಳು ಪಡ್ಕೊಂಡಿದ್ದೀರಾ ಅಥವಾ ಮಕ್ಕಳು ಗುರುಜಿ ಈ ಕಾಲಕ್ಕೆ ತಕ್ಕವಾಗಿ ಓದು ಒಂದ್ ನಿಮಿಷಮ್ಮ ಅಮ್ಮ ಒಂದ್ ನಿಮಿಷ ಒಂದ್ ನಿಮಿಷ ಆ ಹೇಳಿ ಗುರುಜಿ ಈ ಓದ್ರ ಜೊತೆಗೆ ಮಗುಗೆ ಏನ್ ಬೇಕು ಆರೋಗ್ಯನೂ ಬೇಕು ಅದು ಒಂದ್ ನಿಮಿಷ ಒಂದ್ ನಿಮಿಷ ಸಾಕು ಈ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳದೆ ನೀವು ಬರೀ ಓದಿಸ್ತಾ ಇದ್ರ ಯಾರ ತಪ್ಪು ನಮ್ದೇ ತಪ್ಪು ಗುರುಜಿ ಮತ್ತಂಗ ಒಪ್ಕೊಳ್ಳಿ ಪ್ರಪಂಚ ನೋಡ್ಬಿಟ್ಟು ನೀವು ಬದುಕಕ್ಕೆ ಹೋಗ್ಬೇಡಿ ನಿಮ್ಮನ್ನ ನೋಡಿ ಪ್ರಪಂಚ ಇರಬೇಕು ಪ್ರಪಂಚಕ್ಕೆ ನೋಡಿ ನೀವ್ ಬದುಕಬೇಡಿ ಏನಮ್ಮ ಬದುಕ್ಬೇಕು ನಮ್ಮನ್ನ ನೋಡಿ ಪ್ರಪಂಚ ಪ್ರಪಂಚ ನೋಡಿ ನಾವು ಬದುಕ್ತಾ ಇದೀವಿ ನಾವು ನಿಜಕ್ಕೂ ಹೇಳ್ತೀನಿ ಕೊಡ್ತಾರಲ್ಲ ಅಲ್ಲಮ್ಮ ಒಂದ್ ನಿಮಿಷ ಒಂದ್ ನಿಮಿಷ ಮದ್ವೆ ಮಾಡೋದೇ ಬೇಡ ಓದಿರೋರಿಗೆ ಓದಿರೋರಿಗೆ ಮದುವೆ ಮಾಡೋಣ ಓದಿರೋ ಬೇಡ ಬೇಡ ಕಣಮ್ಮ ಇದನ್ನ ಹೇಳಿದ್ರೆ ಬೇರ ಬೇಜಾರಾಗತ್ತೆ ನೀವು ಎಜುಕೇಶನ್ ಎಜುಕೇಶನ್ ಅಂತ ಹೆಣ್ಣು ಮಕ್ಕಳನ್ನ ಓದಿಸಿ ಓದಿಸಿ ನಮ್ಮ ದೇಶ ಈ ಮಟ್ಟಕ್ಕೆ ಅನಾವಶ್ಯಕವಾದಿ ಅತ್ಯಾಚಾರಗಳು ನಡೆಯೋದಕ್ಕೆ ಹೆಣ್ಣು ಮಕ್ಕಳು ಕೆಡೋದಿಕ್ಕೆ ಹೆಣ್ಣು ಮಕ್ಕಳನ್ನ ಕೆಡಿಸೋದಿಕ್ಕೆ ಹೆಣ್ಣು ಮಕ್ಕಳಿಂದ ನಾವು ಶಾಪ ಅನುಭವಿಸೋದಕ್ಕೆ ಈ ಎಜುಕೇಶನ್ ಅನ್ನೋದನ್ನ ಹೆಣ್ಣು ಮಕ್ಕಳ ಮೇಲೆ ಹೇರಿ ಹೆಣ್ಣು ಮಕ್ಕಳನ್ನ ದಾರಿ ತಪ್ಪಿಸೋ ಮಟ್ಟ ಕೊಟ್ಟೋಗ್ತಾ ಇದೀವಿ ನಾವು ಆಮೇಲೆ ಯೋಚನೆ ಮಾಡ್ತೀನಿ ನನ್ನ ಮಗಳು ಹೀಗೆ ಮಾಡಿದ್ಲು ನನ್ನ ಮಗಳು ಅವಳ ಮದುವೆ ಮಾಡ್ಕೊಂಡ್ಲು ನನ್ನ ಮಗಳು ನನಗೆ ಮೋಸ ಮಾಡಿದ್ಲು ಯಾವ ಕರ್ಮಕ್ರಿ ಮಾಡ್ತೀರಾ ನೀವು ನಿಮ್ಮ ಮಕ್ಕಳನ್ನ ದಾರಿ ತಪ್ಪಿಸಿರೋದು ತಂದೆ ತಾಯಿಗಳೇ ಬರ್ತು ಮಕ್ಕಳೆಲ್ಲ ಆಮೇಲೆ ಹೇಳ್ತೀರಾ ನೀವು ನನ್ನ ಮಕ್ಕಳಿಗೆ ಮಾಡಿದ್ರು ಅಂತ ಯಾವ ಪುರುಷಾರ್ಥಕ್ಕೆ ಜೀವನ ಮಗುವಿಗೆ ಈ ಪ್ರಪಂಚಕ್ಕೋಸ್ಕರ ಯಾವನೋ ಬಂದು ಮದುವೆ ಮಾಡ್ಕೊಳೋನ್ಗೋಸ್ಕರ ನಿಮ್ಮ ಮಗಳನ್ನ ಓದಿಸಿ ನಾಳೆ ಅವನು ಈ ಮಗಳನ್ನ ಬ್ಲಾಕ್ ಮೇಲ್ ಮಾಡಿ ಇವಳು ದುಡಿಯೋ ದುಡ್ಡಲ್ಲ ಅವನ್ ಜೀವನ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ನಿಮ್ಗೆ ಏನಮ್ಮ ಇದಕ್ಕ ನೀವು ಮಕ್ಕಳು ಓದಿಸ್ತಾ ಇರೋದು ಯಾವನ್ನೋ ಸಾಕಕ್ಕೆ ನಿಮ್ಮ ಮಗಳನ್ನ ಓದಿಸ್ತಾ ಇದ್ದೀರಾ ಹೋಗ್ಲಿ ಓದೋದ್ರಿಂದ ನಿಮ್ಗೆ ಜ್ಞಾನ ಸಿಗ್ತಾ ಇದೆಯಾ ಆರೋಗ್ಯ ಸಿಗ್ತಾ ಇದ್ಯಾ ನೆಮ್ಮದಿ ಸಿಗ್ತಾ ಇದ್ಯಾ ಒಳ್ಳೆ ಮಕ್ಕಳು ಪಡೀತಾ ಇದ್ದೀರಾ ಜೀವನ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀರಾ ವೈ ಯಾಕ್ ಬೇಕಿದು ಏನು ಸಿಗ್ತಾ ಇಲ್ಲ ಹಾಗಿದ್ಮೇಲೆ ಏನಕ್ಕೆ ಬೇಕು ಈ ಫೈಝನ್ ಏನ್ ಕೊಡ್ತೀರಾ ಮಕ್ಕಳಿಗೆ ಈ ವಿಷಯನ ಆಮೇಲೆ ಕುತ್ಕೊಂಡು ತಲೆ ಮೇಲೆ ಕೂತ್ಕೊಂಡು ಕೇಳ್ತೀರಾ ಎಷ್ಟು ಬೇಜಾರಾಗುತ್ತೆ ಸ್ವಲ್ಪ ಯೋಚನೆ ಮಾಡಿ ನೀವೇ ಅನ್ಬೌಸ್ವರು ಮದುವೆ ಮಾಡ್ಕೋ ಒಪ್ಕೊಳ್ಳಲ್ಲ ಕೆಲ್ಸಕ್ಕೆ ಹೋಗ್ರೆ ಕೆಲಸ ಸಿಕ್ಕಲ್ಲ ಮುಂದಕ್ಕೆ ಹೋಗಕ್ಕೆ ಆಗಲ್ಲ ಸುಮ್ಮನೆ ಇರಕ್ಕೆ ಏನು ಮಾಡೋಕ್ಕಾಗಲ್ಲ ಸೊ ಮಕ್ಕಳನ್ನ ಓದಿಸ್ಬಿಟ್ಟು ನೀವು ರೂಮ್ ಅಲ್ಲಿ ಒಂದು ರೆಡಿ ಮಾಡಬೇಕು ಟಿ ಟಿವಿ ಒಂದು ಮೊಬೈಲು ಯಾಕೆ ಏನು ಮಾಡೋಕ್ಕಾಗಲ್ಲ ಕೆಲಸ ಸಿಕ್ಕಲ್ಲ ಮದುವೆ ಆಗಲ್ಲ ಮೊಬೈಲು ಟಿ ವಿ ಮನೇಲಿ ರೆಡಿ ಇದು ನೋಡ್ಬಿಟ್ಟು ಗಂಡ ಎಣ್ಕಿ ಇಬ್ರು ಜಗಳ ಮಾಡಿ ನೀನು ನಿಮ್ಮ ಮಗಳ ಸರಿ ನೋಡ್ಕತ್ತಾ ಇಲ್ಲ ಅಂತ ಅಪ್ಪ ಎಲ್ಲ ನಿನ್ನಂಗೆ ಅಂತ ಅಮ್ಮ ಇಬ್ರುದು ದಿನ ಇಂಡಿಯಾ ಪಾಕಿಸ್ತಾನ ವಾರ್ ಯಾಕೆ ಆ ಅಶ್ಲೇಷ ಮಗು ಯಾರ ಮನೆಯಲ್ಲಿ ಇರುತ್ತೋ ಆ ಮನೆಯಲ್ಲಿ ನೆಮ್ಮದಿ ಇರಲ್ಲ ಭಯ ಇರತ್ತೆ ಏನ್ ಹೇಳ್ತೇ ತಾಯಿ ಬಿಡಿಸ್ಬಿಟ್ಟು ಮೊದ್ಲೇ ಮಾಡೋಣ ಹ ನೋಡಿದ್ರ ಇಲ್ಲೇ ವಿಲನ್ ಅವ್ರೆ ಇಲ್ಲೇ ಅವ್ರ ವಿಲನ್ ಆ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡಕ್ಕೆ ಓದ್ಲಿ ಪಾಪ ಏನೋ ಒಂದ್ ಕಾಲ್ ಮೇಲೆ ನಿಂತ್ಕೊಳ್ಳಿ ಅಂತ ಈ ಕಾಲ್ ಮೇಲೆ ನಿಂತಿಲ್ವ ಅವಳು ನಿಂತಿರ್ತಾನೆ ಇನ್ನೇನ್ ಕಾಲ್ ಮೇಲೆ ನಿಲ್ಸ್ತೀರಿ ಯಾಕೆ ಹೇಳ್ತೀನಿ ಅಂತ ತಿಳ್ಕೊಳ್ಳಿ ತಾಯಿ ಅವಳಿಗೆ ಉಸಿರಾಟದ ವಿಷಯದಲ್ಲಿ ತುಂಬಾ ಜ್ಞಾನಿ ಆಗಿದ್ದಾಳೆ ಅವಳು ಓದಬೇಕಾದ ಅಗತ್ಯ ಇಲ್ಲ ಎಲ್ಲರೂ ಕಷ್ಟಪಟ್ಟು ಓದಿದ್ರೆ ಅವಳು ಸುಮ್ಮನೆ ಕಣ್ಣಲ್ಲಿ ನೋಡಿ ಬರಿತಾಳೆ ಅಂತ ಜ್ಞಾನಿ ಅವಳು ಅವಳಿಗೆ ಉದ್ ಯಾವುದೇ ಕಾರಣಕ್ಕೂ ವಿದ್ಯಾಭ್ಯಾಸ ಅನ್ನೋದು ಅವಶ್ಯಕತೆ ಇಲ್ಲ ಆದ್ರೆ ಕೊಡಿಸ್ಬೇಡಿ ಅಂತ ಹೇಳ್ತಾ ಇಲ್ಲ ಅಕ್ಷರ ಜ್ಞಾನ ಬೇಕು ಅಕ್ಷರಾಭ್ಯಾಸ ಬೇಕು ಅಕ್ಷರಾಭ್ಯಾಸ ಇಲ್ಲ ಅಂದ್ರೆ ಯಾರು ಬದುಕಕ್ಕಾಗಲ್ಲ ಹೌದಲ್ಲ ಬದುಕಬಹುದು ನಮ್ಮ ದೇಶ ಅದಕ್ಕೂ ರೆಡಿ ಇದೆ ಯಾಕೆ ಅಂದ್ರೆ ವಾಲ್ಮೀಕಿ ಋಷಿ ಬರೆದಂತ ಅವರು ಹೇಳಕ್ಕೆ ಓದಕ್ಕೆ ಏನು ಮಾತಾಡಕ್ಕೆ ಬರ್ದಿದ್ದಂಥ ವ್ಯಕ್ತಿ ಅವರು ಬರೆದಿರ್ತಕ್ಕಂಥ ಗ್ರಂಥ ಪವಿತ್ರವಾದ ಗ್ರಂಥ ರಾಮಾಯಣ ಅವರೇನು ಓದಿರ್ಲಿಲ್ಲ ರಾಮ ಅಂತ ಬಾಯಲ್ಲಿ ಹೆಸರಾಡಕ್ಕೆ ಬರ್ತಿರ್ಲಿಲ್ಲ ಅವ್ರಿಗೆ ಅಂತ ವ್ಯಕ್ತಿ ಈ ಭೂಮಿಯಲ್ಲಿ ಗ್ರಂಥವನ್ನ ಬರೆದು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಅಂತ ನಮ್ಮ ಭಾರತ ದೇಶ ವಿದ್ಯೆ ಇಲ್ಲದೆ ಬದುಕುವ ದೇಶ ಅಂದ್ರೆ ಭಾರತ ದೇಶ ಖಂಡಿತ ಗುರುಜಿ ಏನೇ ಇರದೆ ಇದ್ರೂ ಪರವಾಗಿಲ್ಲ ನಮ್ಮ ದೇಶದಲ್ಲಿ ಎಲ್ಲಾ ಸಂಪನ್ಮೂಲ ಇದೆ ಜ್ಞಾನ ಸಂಪನ್ಮೂಲ ಹಣದ ಸಂಪನ್ಮೂಲ ಗೊತ್ತಿಲ್ಲ ಜ್ಞಾನ ಬೇಕಾ ದುಡ್ಡು ಬೇಕಾ ಜ್ಞಾನ ಸಿಕ್ಕರ್ ದುಡ್ಡು ಬಂದೇ ಬರುತ್ತೆ ಹಾಗಾಗಿ ನೀವು ಓದಿಸಿ ಅಂತಕ್ಕಂಥದಕ್ಕೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ತಾಯಿ ಮೊದಲು ನಿಮ್ಮ ಮಗಳಿಗೆ ಆಶ್ಲೇಷ ಬಲಿ ನಕ್ಷತ್ರವನ್ನ ನಕ್ಷತ್ರಕ್ಕೆ ಅನುಸಾರವಾಗಿರ್ತಕ್ಕಂಥ ಕರ್ಮಗಳನ್ನ ಈಗಲೂ ಲೇಟ್ ಆಗಿದೆ ಮಗು ಜೀವನ ಪರ್ಯಂತ ಹುಟ್ಟಿದಾಗ ಸಾಯೋವರೆಗೂ ಪ್ರತಿ ವರ್ಷ ಈ ಮಗುಗೆ ಇದನ್ನ ಮಾಡಿಸ್ತಾ ಇರ್ಬೇಕು ಅಶ್ಲೇಷ ಬಲಿ ಈಗ ಎಷ್ಟು ವರ್ಷ ಆಯ್ತಮ್ಮ ನಿಮ್ಗಳಿಗೆ ಗುರುಜಿ ಪಕ್ಕದಲ್ಲಿ ದೇವಸ್ಥಾನ ಇದ್ರೆ ನೋಡ್ಬಿಡಮ್ಮ ಪಾಪ ಅಷ್ಟುರ ಯಾಕೆ ನೋಡಿ ಎಷ್ಟು ಒಂದ್ ನಿಮಿಷ ಒಂದ್ ನಿಮಿಷ ಎಷ್ಟು ಸೋಮಾರಿತನ ಇದೆ ಲೆಕ್ಕ ಹಾಕಳಿ ನಮ್ಗೆ ಎಲ್ಲದಕ್ಕೂ ಹಿಂಗೆ ಪ್ಯಾಚು ಅಲ್ಲಿಗೆ ಹೋಗ್ಬೇಕಾ ಶ್ರೀನಿವಾಸರು ಬೆಂಗಳೂರಿನಲ್ಲೂ ಇದಾರೆ ತಿರುಪತಿಗೆ ಯಾಕೆ ಹೋಗ್ಬೇಕು ಇಲ್ಲಿ ಹೋದ್ರು ಶ್ರೀನಿವಾಸರೇ ತಾನೇ ಆಗಲ್ಲ ಅಲ್ಲಿ ಹೋದ್ರೇನೆ ನಿಮ್ ಮೈಂಡ್ ವಾಶ್ ಆಗೋದು ಇಲ್ಲಿ ಹೋಗಿ ಎರಡ್ ನಿಮಿಷ ತಲೆ ಕೆಡ್ಸ್ಕೊಂಡು ಇಚ್ಚೆ ಬರ್ತೀರ ಸ್ಥಾನಬಲ ಈ ಸೋಮಾರಿತನ ಪ್ರತಿ ತಂದೆ ತಾಯಿಗಳಿದ್ದು ನಮ್ಮ ಮಕ್ಕಳನ್ನ ಹಾಳು ಮಾಡ್ತಾ ಇರೋದಕ್ಕೆ ತಂದೆ ತಾಯಿಗಳೇ ಮೂಲ ಕಾರಣ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಮಕ್ಕಳನ್ನ ಹಾಳು ಮಾಡ್ತಿರೋರು ಸಮಸ್ಯೆ ಸಿಕ್ಕಿಸ್ತಾ ಇರೋದು ಅನಾರೋಗ್ಯವಂತರನಾಗಿ ಮಾಡ್ತಾ ಇರೋದೇ ತಂದೆ ತಾಯಿಗಳು ಆದ್ರೆ ಅವ್ರು ಹೇಳ್ತಾರೆ ನನ್ನ ಮಕ್ಳು ಚೆನ್ನಾಗಿರ್ಲಿ ಬರೇ ಬಾಯ್ಲೆ ಹೇಳ್ತಾರೆ ಆದ್ರೆ ಕೊಟ್ಟಿರೋದು ವಿಶುದ್ ಬಾಟ್ಲು ಚೆನ್ನಾಗಿರೋ ಮಗ ಅಂತ ಅವ್ರೆ ಹೇಳಿದವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅಪ್ಪ ಅಮ್ಮಂದ್ರೆ ನಿಜಕ್ಕೂ ಬೇಜಾರ್ ಮಾಡ್ಕೊತಾರೆ ಏನಪ್ಪ ಹೆಂಗೆ ಅಂತ ನಿಜಕ್ಕೂ ಹೇಳ್ತೀನಿ ನಿಮ್ಮ ಮಕ್ಕಳು ನಿಜವಾಗ್ಲು ಆರೋಗ್ಯವಾಗಿರ್ಬೇಕಂದ್ರೆ ನೀವು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಮಗುವಿಗೆ ಅಭ್ಯಾಸವನ್ನ ಕಲಿಸಿ ಅಭ್ಯಾಸದ ನಂತರ ವಿದ್ಯಾಭ್ಯಾಸವನ್ನ ಕೊಡಿಸಿ ಏನ್ ಅಭ್ಯಾಸ ಅಂದ್ರೆ ಆ ಮಗುವಿಗೆ ಏನನ್ನ ಕೊಟ್ಟರೆ ಆ ಮಗು ಆರೋಗ್ಯವಾಗಿರುತ್ತೆ ಅಂದ್ರೆ ನೀವು ಕೊಡೋ ಊಟ ಎಷ್ಟೊತ್ತಿಗೆ ಮಗು ಊಟ ತಿನ್ಸ್ರೆ ಆ ಮಗು ಚೆನ್ನಾಗಿರುತ್ತೆ ಹೌದು ಇದು ಎಲ್ಲಿದೆ ಎಲ್ಲಿದೆ ಕಾಲೇಜ್ ಇದಕ್ಕೆ ನಮ್ಮ ದೇಶ ಕಾಲೇಜ್ ಎಲ್ಲಿದೆಯಮ್ಮ ಇದಕ್ಕೆ ಇಲ್ಲ ಉಚ್ಚಾಸ್ಪತ್ರೆ ಇದೆ ವೃದ್ಧಾಶ್ರಮ ಇದೆ ವೈನ್ ಸ್ಟೋರ್ಗಳು ಜಾಸ್ತಿ ಆಗ್ತಾ ಇದೆ ನರ್ಸಿಂಗ್ ಹೋಮ್ಗಳು ಜಾಸ್ತಿ ಆಗ್ತಾ ಇದೆ ಇದು ನಮ್ಮ ದೇಶಕ್ಕೆ ಬೇಕಾ ಇದಕ್ಕೇನೆ ಯಾಕೆಂದ್ರೆ ಓನ್ಲಿ ಎಜುಕೇಶನ್ ಯಾರೋ ಬಂದು ಕೇಳಕ್ಕೋಸ್ಕರ ಇವ್ರ ಮಗಳನ್ನ ಓದಿಸ್ತಾ ಇದ್ದೀವಿ ಅಂತಂದ್ರೆ ಎಷ್ಟು ಮಟ್ಟಕ್ಕೆ ಸ್ವಲ್ಪ ಯೋಚನೆ ಮಾಡಮ್ಮ ಓದಲಿಲ್ಲ ಅಂದ್ರೆ ಓದ್ ಬಂದು ಮದುವೆ ಮಾಡಿಸಿ ಆರೋಗ್ಯವಾದ ಹುಡುಗ ಸಿಗ್ತಾನೆ ನಿಮ್ಮ ಮಗಳಿಗೆ ನಮಸ್ಕಾರ ಮಾಡಿ ಅವಳು ಕಾಲ್ ಮುಟ್ಟಿ ನಮಸ್ಕಾರ ಮಾಡುವಂತ ಹುಡುಗ ಸಿಗ್ತಾನೆ ಯಾಕೆ ಅಂದ್ರೆ ಅವ್ನು ಓದಿಲ್ಲ ಅಂದ್ರೆ ಬೈದಲ್ಲಿ ನಾನು ಎಂಟಿ ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ ಓದಿರೋರು ಇವಳಲ್ಲ ಅಂದ್ರೆ ಇಲ್ಲೊಬ್ಬ ನೆಕ್ಸ್ಟ್ ಚೇಂಜ್ ಇದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳನ್ನ ಓದಿಸ್ತಿದ್ದೀರಾ ಅಂದ್ರೆ ಅದರಲ್ಲೂ ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಮದುವೆಗಳನ್ನ ಮೇಲೆ ಮದುವೆಗಳ್ ಮಾಡಬೇಕು ಅಂದ್ರೆ ನಿಮ್ಮ ಮಕ್ಕಳನ್ನ ಓದಿಸಿ ಇಲ್ಲ ಒಂದು ಹೆಣ್ಣಿಗೆ ಒಂದೇ ಮದುವೆ ಆಗಬೇಕು ಅಂದ್ರೆ ನಿಮ್ಮ ಮಕ್ಕಳಿಗೆ ಅಭ್ಯಾಸವನ್ನ ಕೊಡಿಸಿ ನಂತರ ಓದಿಸಿ ಇದನ್ನು ವಿಶೇಷ ಬರೇ ಓದಿಸ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಮಕ್ಕಳಿಗೆ ಏನು ಕೊಡಬೇಕು ಅಭ್ಯಾಸ ಕೊಡಿಸಿ ಈ ಅಭ್ಯಾಸ ಕೊಡಕ್ಕೆ ನಿಮಗೂ ಗೊತ್ತಿಲ್ಲ ಅದು ಸ್ಕೂಲು ಇಲ್ಲ ದೇವಸ್ಥಾನನೂ ಇಲ್ಲ ಯಾರೂ ಹೇಳಕ್ಕಾಗಲ್ಲ ಹಾಗಿದ್ದ ಮೇಲೆ ನಾವು ದಡ್ಡತನವಾಗಿ ನಾವು ಮಾಡಿ ಮಕ್ಕಳನ್ನ ಪ್ರಪಂಚಕ್ಕೋಸ್ಕರವಾಗಿ ನಮ್ಮ ಒಂದು ಅಧಿಕಾರಕ್ಕೋಸ್ಕರವಾಗಿ ನಮ್ಮ ಒಂದು ಸ್ಟೇಟಸ್ಗೋಸ್ಕರವಾಗಿ ನಾವೇನೋ ಜನಗಳ ತೋರ್ಸ್ಕೊಳ್ಳೋಕೋಸ್ಕರವಾಗಿ ಮಕ್ಕಳನ್ನ ಓದಿಸಿ ಮಕ್ಕಳನ್ನ ಮಧ್ಯ ರಸ್ತೆಯಲ್ಲಿ ನಿಲ್ಲಿಸಿ ನೀವು ಅನುಭವಿಸಿ ಅವರನ್ನು ಅನುಭವಿಸಿ ಯಾಕೆ ಬೇಕಾಗಿದೆ ಈ ಜೀವನ ವಿದ್ಯಾಭ್ಯಾಸ ಅಂತಕ್ಕಂಥದ್ರ ಜೊತೆಗೆ ನಮ್ಮ ಮಕ್ಕಳ ಅಭ್ಯಾಸ ನಮ್ಮ ಅಭ್ಯಾಸ ಮೊದಲು ನಾವು ತಿಳ್ಕೋಬೇಕು ಅಭ್ಯಾಸ ಈಗ ನಾವು ಕೊಡ್ತಾ ಇರೋದು ವಿದ್ಯಾಭ್ಯಾಸ ಅಲ್ಲ ಬರೀ ವಿದ್ಯಾ ಅಭ್ಯಾಸ ಇಲ್ಲ ಯಾಕೆ ಅರ್ಧ ರಾತ್ರಿ ಓದ್ಬೇಕು ಮಕ್ಕಳು ನೈಂಟಿ ಏಟ್ ತಗೊಳ್ಬೇಕಲ್ಲಮ್ಮ ನೈಂಟಿ ಏಟ್ ಬೇಕಲ್ಲ ರಾತ್ರಿ ಎಲ್ಲ ಓದಿಸ್ತಾರೆ ಬೆಳಿಗ್ಗೆ ಎದ್ದು ಬೆಷೆತ್ಕೊಂಡು ಮಲಗಿಸಿರ್ತಾರೆ ರಾತ್ರಿ ಎಲ್ಲ ನನ್ನ ಮಗ ಅಂತ ರಾತ್ರಿ ಹತ್ತು ಗಂಟೆ ಮೇಲೆ ಯಾರು ಓದ್ತಾರೋ ಸತ್ತೋಗುತ್ತೆ ಇದೆಲ್ಲ ಪೂರ್ತಿ ತಲೆಯೆಲ್ಲ ಸತ್ತೋಗಿರುತ್ತೆ ಮೆಮೊರಿ ಲಾಸ್ ಆಗ್ಬಿಡುತ್ತೆ ಇವ್ರು ಏನು ಅಂದ್ರೆ ನನ್ನ ಮಕ್ಳು ಓದ್ತಿದ್ದೀನಿ ನನ್ನ ಮಕ್ಳು ಓದ್ತಿದ್ದೀನಿ ನನ್ನ ಮಕ್ಳು ಓದ್ತಿದ್ದೀನಿ ಮಾರ್ಕ್ಸ ಕಮ್ಮಿ ಬಂತು ಈ ಟಾಚರ್ ಎಲ್ಲ ಹೋಗ್ಬಿಟ್ಟು ಮಗು ಹೆಂಗೆ ಮಾಡ್ಕೊಳ್ಳೋದು ವಿಷ ಕುಡಿಯೋದೋ ನೀರಿಗೆ ಬಿಡೋದು ಮಾಡುತ್ತೆ ಆಮೇಲೆ ಕುತ್ಕೊಂಡು ಟಿವಿ ಮುಂದೆ ಕುತ್ಕೊಂಡು ನನ್ನ ಮಗಳಿಗೆ ಮೋಸ ಮಾಡ್ಬಿಟ್ಲು ಅಂತ ಅವರೇ ಹೇಳ್ತಾರೆ ಇಷ್ಟಕ್ಕೆಲ್ಲ ಕಾರಣ ನಾವೇ ಅಂತ ಅವ್ರು ಒಪ್ಕೊಳ್ಳಲ್ಲ ಖಂಡಿತ ದಯವಿಟ್ಟು ವೀಕ್ಷಕರೇ ಬೇಜಾರು ಮಾಡ್ಕೋಬೇಡಿ ಯಾಕೆ ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಕೃತಕವಾದ ಮಗು ಸಹಜವಾದ ಮಗುವನ್ನು ನಾವು ಪಡ್ಕೋತಾ ಇಲ್ಲ ಪಡ್ಕೊಂಡಿಲ್ಲ ವಿಷಯ ಗೊತ್ತಿಲ್ಲ ಅನುಭವಿಸ್ತಾ ಇದ್ದೀವಿ ಆದರೆ ವಿಚಾರವನ್ನ ಮುಂದುವರಿಯಕ್ಕೆ ಮುಂದುವರ್ಸಕ್ ನಾಳೆ ಮುಂದುವರೆದ ಭಾಗ ಹೇಳ್ಕೊಡ್ತೀನಿ ಇನ್ನೂ ಕೃತಕವಾಗಿ ಇನ್ನೂ ಏನೆಲ್ಲ ತಪ್ಪುಗಳು ಮಾಡ್ಕೊತಾ ಇದ್ದೀವಿ ಅಂತ ಅದರಲ್ಲೂ ಹೆಂಗಸರು ಮಕ್ಕಳನ್ನ ಪಡಿತಕ್ಕಂತ ತಾಯಂದಿರು ಮಕ್ಕಳನ್ನ ಪಡೆದಿರ್ತಕ್ಕಂಥ ತಾಯಂದಿರು ಈ ವಿಚಾರಗಳನ್ನ ನೋಡದೆ ಅಂದ್ರೆ ತಪ್ಪದೇ ನೋಡಿ ಏನಂತ ಅರ್ಥ ಮಾಡ್ಕೊಳ್ಳೋ ಥರ ಏನಪ್ಪಾ ಹೇಳ್ತಾವ್ರಿ ಅಂತ ಅಂದ್ಕೋಬೇಡಿ ಆ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅದರ ಸತ್ಯ ಇರತ್ತೆ ಒಂದು ದಿನ ಎರಡು ದಿನ ಮೂರು ದಿನ ಒಂದು ವಾರ ಒಂದು ತಿಂಗಳು ನೋಡಿ ತೊಂದರೆ ಇಲ್ಲ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಗುತ್ತೆ ಅದಾದ ಮೇಲೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ ಎಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಹೆಲ್ತ್ ಗುರು ಕಾರ್ಯಕ್ರಮದ ವಿಶೇಷತೆ ಮತ್ತೆ ನಾಳೆ ಸಂಜೆ ಐದು ಗಂಟೆಗೆ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿ ತನಕ ತಪ್ಪದೇ ನೋಡ್ತಾ ಇರಿ ಆಯುಷ್ ಟಿವಿ ಇದು ಆರೋಗ್ಯಕರ ಜೀವನ ಶೈಲಿಗಾಗಿ ನಮಸ್ಕಾರ